ಹಾಯ್ ಟಿಂಕು, ಏನಮ್ಮ ದ್ರಾಕ್ಷಿ ತಿನ್ ಪುಟ್ಟ? ಓಕೆ, ನೋಡಿ ಸ್ವಾಮಿ, ನಾವಿರೋದ ಹೀಗೆ ಸ್ವಾಮಿ. ನೀರು ಯಾವಾಗಲೂ ಬ್ರೂಕ್ ಬಾಂಡ್ ಟೀಯನ್ನೇ ಉಪಯೋಗಿಸಿ. ನೀನಾ ಭೀಮಾ, ನಿನ್ ತುಂಟಾಟ ಜಾಸ್ತಿ ಆಗೋಯ್ತು, ಆಟಾಡ್ಕೋಗು. ಹಾಯ್ ಸ್ವೀಟಾರ್ಸ್. Good morning, Daddy. Good morning. How are you, Sunny? Fine. Nane. Tirug nodu kanda. Daddy. 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 Oh. Daddy. You with the date is to? 10th. 10th tarikh. I'm sorry, Daddy. Nane marte hoyto. ಹೇಗಿರುತ್ತಪ್ಪ ಈ ನಿನ್ ಬಳಗ ಇಲ್ಲ ಇರುವಾಗ ಈ ಬಡಪ್ಪನ ಜ್ಞಾಪಕ ಹೇಗಿರುತ್ತೆ ಹೇಳು. ಹೋಗು ಡ್ಯಾಡಿ. ಗುಂಡಿ ಬೇಕಾ? ಓಕೆ, ಹೇಗಿದೆ ನಿನ್ ಪ್ರಾಣಿಗಳ ಬಳಗ? ಬ್ಯೂಟಿಫುಲ್. ಫೈನ್, ಇದನ್ನ ಹೇಳ್ಕೋ.
ಪೃಥ್ವಿ ತಗೋ ನೀ ಕೇಳಿದ ವಾಚ್. ಥ್ಯಾಂಕ್ ಯು ಡಾಡಿ. ಅಪ್ಪ ನಿಸರ್ಗ ಪ್ರಿಯ, ನಿನಗೆ ಇಷ್ಟವಾದ ಕ್ಯಾಮರಾ ಒಂದು ಪೋಸ್ ಕೊಡು. ಯಾಕೋ ಡಾಡಿ ಅವನ್ನ ನೀನು ಮಾತಾಡಿಸ್ಲಿಲ್ಲ, ಏನು ಕೊಡ್ಲಿಲ್ಲ ಅಂತ ಕೋಪ. ಅಯ್ಯೋ ಮುಂಡೆದೆ, ನೀನು ನನ್ನ ಮಗ ಅಲ್ವೇನೋ. ನೋಡು ನಿನಗೋಸ್ಕರ ಫಾರಿನ್ ನಿಂದ ಗಂಟೆ ತಂದಿದ್ದೀನಿ. ಪೃಥ್ವಿಗಿಂತ ನಿನಗೆ ಆ ಥರ ಹೆಚ್ಚಾಯ್ತಲ್ಲ, ನಿನ್ನನ್ನು ಮರಿತೇನೇನೋ ನಾನು. ನೋಡು ತಿನ್ನೋ ರಾಜ. ಅಂತೂ ನೀನು ಒಳ್ಳೆ ಶಿಷ್ಯನೇ. ಶಿಷ್ಯ ಅಲ್ಲ ಡರಿ, ನನ್ನ ಗುರು. ನನ್ನ ಕಂಡವನಿಗೆ ಪಂಚ ಪ್ರಾಣ. ನೀನ್ ಹೇಳೋದು ನಿಜ ಅಂತ. ಈ ಪ್ರಾಣಿಗಳಿಗೆ ಮಾತು ಬರದೆ ಹೋದ್ರು ದೇವ್ರು ಒಳ್ಳೆ ಹೃದಯನೇ ಕೊಟ್ಬಿಟ್ಟಿದ್ದಾನೆ. ಮನುಷ್ಯಗಿಂತ ಇವೇ ಎಷ್ಟೋ ವಾಸಿ. ಡಾಡಿ ನಾನೊಂದು ಮಾತು ಕೇಳ. ಒಂದೇನು ಹತ್ತು ಕೇಳೋ ರಾಜ. ಡಾಡಿ ನಮ್ಮಮ್ಮ ಯಾರು ಇದರ ಇದ್ರೆ ಎಲ್ಲಿದ್ದಾರೆ? ಡಾಡಿ ನಮ್ಮ ಫ್ರೆಂಡ್ಸ್ ಮನೆಗೆ ಹೋದಾಗ, ತಾಯಿ ಮಕ್ಕಳು ಪ್ರೀತಿ ನೋಡಿದಾಗ ನನ್ನ ಕರಳು ಕಿತ್ತು ಬರೋಕ್ಕಾಗತ್ತೆ. ಡಾಡಿ ಡಾಡಿ ನಮ್ಮಮ್ಮ ಬದುಕಿದ್ರೆ ಒಂದ್ಸಲ ಒಂದೇ ಒಂದ್ಸಲ ತೋರಿಸ್ಬಿಡಿ ಡಾಡಿ. ಡಾಡಿ ಪ್ಲೀಸ್ ಡಾಡಿ ಪ್ಲೀಸ್. ನೀನ್ ಈ ಪ್ರಪಂಚಕ್ಕೆ ಬಂದಾಗ್ಲೇ ನಿಮ್ ತಾಯಿ ನಿನ್ನಿಂದ ದೂರ ಆಗೋದ್ಲಪ್ಪ. ಡಾಡಿ ನಿನ್ಗೆ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದಕ್ಕೆ ಈ ಕಣ್ಣೀರೇ ಸಾಕ್ಷಿ. ಛೇ, ನೀನ್ ಪ್ರತಿ ಸಾರಿ ಬಂದಾಗ್ಲೂ ಅಮ್ಮನ ವಿಷಯನೇ ಕೇಳಿ ಕೇಳಿ ನಿನ್ ಮನಸ್ಸು ನೋಯಿಸ್ತಿದ್ದೀನಿ. ಐ ಆಮ್ ಸಾರಿ ಡಾಡಿ. ಪ್ರತಿಯೊಬ್ಬನಿಗೂ ತಾಯಿ ಮಮತೆಯಲ್ಲಿ ಬೆಳಿಬೇಕು, ಅವಳ ಮಡ್ಲಲ್ಲಿ ಮಲಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದ್ರೆ ಪೃಥ್ವಿ, ಆ ನಿನ್ನ ಆಸೆನ ನನ್ನ ಕೈಲಿ ಪೂರೈಸಕ್ಕಾಗಲಿಲ್ಲ ಕಂದ. ಡಾಡಿ ನನಗೆ ನಿದ್ದೆ ಬರ್ತೀವಿ. ಡಾಡಿ ಆಗಲ್ಲ, ಮಲ್ಕೋ. ತ್ರಿಪುರ ಸುಂದರಿ ಅವಳು ದೃಷ್ಟಿ ಆಗ್ಬಿಡುತ್ತೆ. ಜಾಗ ಖಾಲಿ ಮಾಡಿ. ಹೇಮಾ ಅಲ್ಲೋಡು. ನೀವು ಬಂದ್ಬಿಟ್ರಾ? ವೆರಿ ಗುಡ್. ಏಯ್ ರಾಜಾ, ನಿನಗೆ ಕರೆದಿದ್ದು ನಿನ್ನ. ನನ್ನ ಹೆಸರು ಏ ಅಲ್ಲ, ಪೃಥ್ವಿ. ನಾನು ಯಾರು ಗೊತ್ತಾ? ಓ, ಯಾವ ದೇಶದ ರಾಜಕುಮಾರಿ? ಸ್ವಲ್ಪ ಅಡ್ರೆಸ್ ಕೊಡ್ತೀಯಾ? ಈಜಿಪ್ಟ್. ನಿಮ್ಮಪ್ಪ ಬಂದ್ರೆ
ನನ್ನ ರಾಜನ ಮಾತು ಬರಲ್ಲ, ನನ್ನೇ ಕ್ಷಮೆ ಕೇಳ್ಕೋಬೇಕು. ರಾಜಾ ಕೇಳ್ಕೊಂಬಿಡೆ, ಸಾರಿ. ಮೂರ್ ಕಾಸಿನ ಹೆಣ್ಗೆ ಇಷ್ಟೊಂದು ಪೊಗರಿ ಇರ್ಬೇಕಾದ್ರೆ ಮೀಸೆ ಒತ್ತು ಗಂಟಿಗೆ ಎಷ್ಟಿರ್ಬೇಕು? ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಳ್ಳಿ ರಾಜಾ. ಶಾಂತಂ ಪಾಪಂ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಏ ಇಂದ್ರಲೋಕದ ರಂಭೆ, ಗಂಡಿ ಯಾವತ್ತಿದ್ರೆ ಗಂಡೆ, ಇನ್ಮೇಲಾದ್ರೂ ಗಂಡನ ಕೆಣಕೋಕೋಬೇಡ ರಾಜಾ. ಬಾಯ್ ಮಾರುತಿ, ಫಾಲೋ ಮೀ. ರಾಜ್ಕರ್ ಆ ಕೋತಿಗೂ ಕುದುರೆಗೂ ಅವಳ ಬುದ್ಧಿನೇ ಕಲ್ಸ್ಕೊಟ್ಟಿದ್ದಾರೆ. ಅದಕ್ಕೆ ನಿನ್ನ ಹಾರ್ಬರ್ ಕರ್ಕೊಂಬರಲ್ಲ ಅನ್ನೋದು. ಪೃಥ್ವಿ, ಫಟಿಂಗ್ತನ, ಪುಂಡಾಟ ಇವೆಲ್ಲ ನಿನ್ನ ವಯಸ್ಸಲ್ಲಿ ಇರಬೇಕಾದ್ದೆ. ಆದರೆ ಅದರಿಂದ ನಿನ್ನ ಭವಿಷ್ಯಕ್ಕಾಗಲಿ, ನಿನ್ನ ಓದ್ಗಾಗಲಿ ಧಕ್ಕೆ ಬರಬಾರ್ದು. ನೋಡು, ನೀ ಚೆನ್ನಾಗಿ ಓದಬೇಕು, ದೊಡ್ಡ ಮನುಷ್ಯ ಅನ್ನಿಸ್ಕೋಬೇಕು, ಅದೇ ನನ್ನ ಆಸೆ. ಡೋಂಟ್ ವರಿ ಡ್ಯಾಡಿ, ನಿನ್ನ ಆಸೆ ಖಂಡಿತ ನೆರವೇರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೈ ದಿ ವೇ, ನಾಳೆಯಿಂದ ನಿನ್ನ ಕಾಲೇಜ್ ಶುರು ಆಗ್ತಾ ಇದೆ. ಚೆನ್ನಾಗಿ ಓದ್ಕೋ, ಆರೋಗ್ಯ ಚೆನ್ನಾಗಿ ನೋಡ್ಕೋ. ನಿನ್ ರಾಜ, ನಿನ್ ಕೋತಿ, ನಿನ್ ಗಿಳಿ, ನಿನ್ ಹಾವು ಇವೆಲ್ಲ ಸಂಜೆ ಹೊತ್ತು ಮಾತ್ರ. ಓಕೆ. ಬರಲ್ಲ? ಹಲೋ ಶಂಕರ್. ಹಲೋ, ನಮಸ್ತೆ ಅಂಕಲ್. ನಮಸ್ತೆ, ಬನ್ನಿ. ಹಾ ಪೃಥ್ವಿ, ಅಲ್ಲ ಬಾಯ್. ರಾಜಾ, ಕಾಲೇಜ್ ಕ್ಯಾಂಪಸ್ ಅಲ್ಲಿ ಬೇಕಾದಷ್ಟು ಹುಳು ಬೆಳೆದಿದೆ, ಬಟ್ ತುಂಬಾ ತಿನ್ನು. ಏನ್ ಸೋಡ ಬಿಟ್ಟಿ, ಹಾಲಿಡೇಸ್ ಅಲ್ಲಿ ಏನಾನ ಕಟ್ಟ ಕಟ್ಟಾಕ್ದ? ಹಾಯ್ ಸಮುದ್ರ ಸುಂದರಿ, ಗುಡ್ ಮಾರ್ನಿಂಗ್. ಅಬ್ಬಬ್ಬಬ್ಬಬ್ಬ, ಮೂರೇ ಮೂರ್ ಗೇಣು ಉದ್ದ ಇದ್ದಾಳೆ, ಒಳ್ಳೆ ಎಳೆ ಮೆಣಸಿನಕಾಯಿ ಆಡ್ದಂಗೆ ಆಡ್ತಾಳೆ. ನಿನ್ನೆ ತಾನೇ ಸಮುದ್ರದಲ್ಲಿ ಹುಟ್ಟಿದ್ಲು, ಇಂಟ್ರಡಕ್ಷನ್ ಬೊಂಬಾಟ್ ವಾರ್ನಲ್ಲಿ, ಊರಿಗೆ ಹೊಸಬಿಡು ಅಂತ ಕಾಣುತ್ತೆ. ನೋಡಕ್ಕೊಂಚೂರು ಕುಳ್ಳಿ ಆದ್ರು ಸಾಲಿಡ್ ಆಗಿದ್ದಾಳಮ್ಮ. ಲೇ ತಗಡ್ ನನ್ನ ಮಗನೇ, ಅವಳ ಹತ್ರ ಚೆಲ್ ಚೆಲ್ಲಾಗಿ ಆಡಕ್ ಹೋಗಿ ಚಪ್ಲಿ ಲೇಟ್ ತಿಂದ್ಯ, ಹೊಸ ಪಾರ್ಟಿ ಉಷಾ. ಸಡ, ನಿನಗಂತೂ ತಾಕತ್ತಿಲ್ಲ, ಇರೋರ್ನ ನೋಡಿ ಯಾಕೋ ಕರುತ್ತ್ಯಾ? ಲೇ ತಾಕತ್ತು ಮಾತಾಡ್ತೀಯನ? ಈಗ ಹೋಗಿ ಮಾತಾಡಿಸ್ಕೊಂಡು ಅವಳ ಹತ್ರ ಮುಕ್ತಿಸ್ಕೊಂಡು ಬಂದ್ಬಿಟ್ರೆ ಏನ್ ಬೆಟ್ಟಿಂಗ್ಸ್, ಒಂದ್ ಫುಲ್ ಸ್ಕ್ಯಾಚ್. ನಾನು ನಿನ್ ತರ ಕುಡುಕ್ ನನ್ ಮಗ ಏನ? ಹಂಡ್ರೆಡ್ ರುಪೀಸ್ ಡನ್ ಡನ್. ಗುರು, ಈಗ ನಿನ್ ಆಶೀರ್ವಾದ ಬೇಕು ಗುರು. ಇಷ್ಟಾರ್ಥ ಪ್ರಾಪ್ತಿ ರಸ್ತು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನಾನು ಮಲ್ಲೇಶ್ ಮಾವಿನ್ ಖರೆ ನನ್ನ ಹೆಸರು. ನಿಮ್ಮ ಹೆಸರು? ಯುವರ್ ಸ್ವೀಟ್ ನೇಮ್ ಪ್ಲೀಸ್. ಹೇಮಾ. ಹೇಮಾ, ಗೋಲ್ಡ್ ಗೋಲ್ಡ್ ಗೋಲ್ಡ್. ಅದು 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 ಇದು ಅದು ಇದು ಯಾವುದು? ಅದೇ ನಮ್ದು, ನಿಮ್ದು, ನಿಮ್ದು, ನಮ್ದು, ನಮ್ದು, ನಿಮ್ದು. ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಕಥಕ್ಕಳಿ ಅದು. ಅದು ಹಂಡ್ರೆಡ್ ರುಪೀಸ್ ಬೆಡ್ಸ್ ಕಟ್ಬಿಟ್ಟಿದ್ದೀನಿ. ನಾನು ನಿಮ್ಮನ್ನ ಸಿಸ್ಟ್ರು ಅಂತ ತಿಳ್ಕೊತೀನಿ, ನೀವು ನನ್ನ ಬ್ರದರು ಅಂತ ತಿಳ್ಕೊಂಡು ಒಂದೇ ಒಂದು 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 ಮುತ್ತು ಕೊಟ್ಬಿಟ್ರೆ. ಯಾವ ಕೆನ್ನೆ ಕೊಟ್ರು ಪರವಾಗಿಲ್ಲ, ಅದು ಈ ಕೆನ್ನೆ ಸ್ವಲ್ಪ ನೋಯ್ತಾ ಇದೆ, ಅದಕ್ಕೆ ಈ ಕೆನ್ನೆ ಕೊಟ್ಬಿಟ್ರೆ ಉತ್ತಮ. ಈ ಕೆನ್ನೆ ನೋಯ್ತಿದ್ಯಾ? ಇಲ್ಲ, ಅಡ್ಜಸ್ಟ್ ಆಗ್ಬಿಟ್ಟು ಬ್ಯಾಲೆನ್ಸ್ ಆಗ್ಬಿಡ್ತು. ತುಪ್ಪ ಏನಲ್ಲ ಅವಳ ದೊಡ್ಡ ತಗಡೇಶ್ವರಿ ಅಮ್ಮ. ಹಂಡ್ರೆಡ್ ರುಪೀಸ್. ಈಗ ಹತ್ತಿದ ತೊಂಬತ್ ನಾಳೆ ಇಸ್ಕೋ. ಅಯ್ಯಪ್ಪ ಬಂತಲ್ಲ ಗ್ಯಾಸ್ ಬಲೂನ್. ಏನ್ ಪ್ರೇಮ, ಎಲ್ಲಿವರೆಗೆ ಬಂತು ನಿನ್ನ ಪ್ರೇಮ ಪ್ರಸಂಗ? ನೋಡ್ತಿದ್ದೀರಲ್ಲ, ಮೂರು ವರ್ಷದಿಂದ ಟ್ರೈ ಮಾಡ್ತಾನೆ ಇದ್ದೀನಿ. ನಾನ್ ನೋಡಿದ್ರೆ ಸಾಕು, ಹೆದರ್ಕೊಂಡು ಓಡ್ ಹೋಗ್ತಾನೆ ಪುಕ್ಲ. ಮಲ್ಲು ಮಲ್ಲು, ಏ ಮಲ್ಲು, ಏನಾಯ್ತು ನಿನ್ ಸುಲ್ಲು?
ಅದೆಲ್ಲ ಆಯ್ತು, ಮೊದಲು ಪಾಠ ಆಮೇಲೆ ಆಟ. ಮಲ್ಲು ನೋಡಿದ್ರ ಪೃಥ್ವಿ? ಸಿಸ್ಟರ್, ದೇವ್ರು ನಿನ್ ಕಾಪಾಡ್ಲಿ. ಸರಿ ಬಾವಣ್ಣ. ಸಿಸ್ಟರ್ ಅಲ್ವಾ? ಸರಿ ಸರಿ. ಡಿಯರ್ 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 ಫ್ರೆಂಡ್ಸ್, ಇವತ್ತು ನಮ್ಮ ತಗಡು ಕಾಲೇಜ್ ರೀ ಓಪನ್. ನಮ್ಮ ಗಯ್ಯಾಳಿ ಗಂಡು ಬೀರಿ ಕುಮಾರಿ ರಮಣಿ ಅವರನ್ನ ವಿಶೇಷವಾದ ರೀತಿಯಲ್ಲಿ ಸ್ವಾಗತಿಸಬೇಕು. ಸ್ವಾಗತಿಸೋಣ. ಅದಕ್ಕೆ ಈ ಎಣ್ಣೆ. ಅನಂತ ಶೇಷ ರಾಮಾನುಜಾಚಾರ್ಯ ಪಂಡಿತ ಪಡುಬಿದ್ರೆ. ಪ್ರೆಸೆಂಟ್ ಸರ್. ಲವ್ ಪಂಡಿತ, ನಿನ್ನ ಹೆಸರು ಸ್ವಲ್ಪ ಚಿಕ್ಕದು ಮಾಡ್ಕೊಳ. ಸಾರಿ ಸರ್, ನಮ್ಮ ಅಪ್ಪ ಬೈತಾರೆ. ಚೊಕ್ಕಣ್ಣ ಅಯ್ಯಂಗಾರ್. ಎಸ್ ಸರ್. ಮಲ್ಲೇಶಿ. ಆನ್ ಡ್ಯೂಟಿ ಗುರು. ಬಸಂತಿ. ಎಸ್ ಸರ್. ಮೋಹಿನಿ. ಪ್ರೆಸೆಂಟ್ ಇಯರ್. ವಿಕ್ರಮ್. ಅಬ್ಸೆಂಟ್. ಅಯ್ಯೋ, ಮುಂಡಿ ಮುರಿತಾ, ಸೊಂಟ ಹುಡುಕ್ತಾ, ನೀವಲ್ಲ ಯು ಇಡಿಯಟ್. ಇದೇನ್ ಕ್ಲಾಸ್ ರೂಮ್? ಫಿಶ್ ಮಾರ್ಕೆಟ್. ಅರೆ ಬಂದ್ರು ಏಟ್ ಬಿಟ್ಟ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ದಾರಕಣ, ಈ ಪರ್ಸನಾಲಿಟಿಗೆ ಕಾಯಂಡಿ ಪಾಪ. ನಾನೇ ಸರಿ ಸರಿ ಇವಂದು. ಥ್ಯಾಂಕ್ ಯು. ಮೇಡಮ್ ಸೊಂಟ ತಗಡಾಗ್ಬಿಟ್ಟಿದೆ ಅಮ್ಮ. ಯಾರ್ದಿ ಕೆಲ್ಸ? ಮಲ್ಲೇಶಿದು ಮೇಡಮ್. ಯೂಸ್ಲೆಸ್ ಮಲ್ಲೇಶಿ. ಎಸ್ ಮೇಡಮ್. ಟೇಕ್ ಯುವರ್ ಬುಕ್ಸ್. ಎಸ್ ಮೇಡಮ್. ಅಂಡ್ ಗೆಟ್ ಔಟ್ ಫ್ರಮ್ ಮೈ ಕ್ಲಾಸ್. ಎಸ್ ಮೇಡಮ್. ನಿನ್ ಹಿಂದ್ಗಡೆನೆ ಬರ್ತೀನಿ ನಡಿ. ಏ ಬಾಯ್ಸ್, ಹೆಂಗಸರು ಅಂದ್ರೆ ನೀವೇನ್ ತಿಳ್ಕೊಂಡಿದ್ದೀರಾ? ಅದೇ ಮೇಡಮ್, ಲೇಡೀಸ್ ಅಂತ. ಪೃಥ್ವಿ. ಅಯ್ಯೋ, ಹೆಣ್ಣು ಅಯ್ಯೋ ಅಂದ್ರೆ ನಿಮ್ಗೆಲ್ಲ ಆನಂದ ಆಗತ್ತಾ? ಹೆಣ್ಣು ಗಂಡಿಗಿಂತ ಯಾತ್ರಲ್ಲೂ ಕಡಿಮೆ ಇಲ್ಲ. ನೀವೆಲ್ಲ ತಿಳ್ಕೊಳ್ಳಿ, ಹೆಣ್ಣು ಗಂಡನ ಗುಲಾಮಳ ಅಲ್ಲ. ಆ ದ್ವೇಷದಿಂದಲೇ ನಾನಿನ್ನೂ ಮದುವೆ ಮಾಡ್ಕೊಂಡಿಲ್ಲ, ಗೊತ್ತಾಯ್ತಾ? ಮೇಡಮ್, ಮದುವೆ ಮಾಡ್ಕೊಳ್ಳದೆ ಮಕ್ಕಳು ಮರಿ ಹಿಡಿದಿದ್ರೆ ಅಂತವ್ರಿಗೆ ಸ್ವರ್ಗನೇ ಸಿಗೋದಿಲ್ಲ ಅಂತಾರೆ. ಬಾಯ್ ಮುಚ್ಚ್. ದೇವ್ರಾನೆ, ಯಾರ ಅಟೆಂಡೆನ್ಸ್ ಹಾಕಿದ್ದು? ನಾನೇ ಮೇಡಮ್. ಗಂಡು ಹೆಣ್ಣಿನ ತರಕದಲ್ಲೇ ಬೆಲ್ಲ ಆಗುತ್ತೆ, ನಿಮ್ಗೆ ಅಟೆಂಡೆನ್ಸ್ ಹಾಕಕ್ಕೆ ಟೈಮಲ್ಲಿ ಸಿಗುತ್ತೆ. ನಿಮಗೆ ಸುಲಭ ಆಗಲಿ ಅಂತ ನಾನೇ ಹೆಲ್ಪ್ ಮಾಡಿದೆ. ಅದು ಅಲ್ಲದೆ ಹೆಣ್ಣು ಅಂದರೆ ನನಗೆ ಬಹಳ ಪ್ರೀತಿ. ಎಣ್ಣೆ ಸೌರ್ ಮೇಡಮ್ ಅನ್ನು ಕೆಳಗೆ ಬೀಳಿಸಿ, ನೀನ್ ಕೈ ಎಣ್ಣೆ ಮುಖ ಮಾಡ್ಕೊಂಡಿದ್ಯಲ್ಲ. ಹೋಗ್ಲಿ ಬಿಡಮ್ಮ, ಪಾಸ್ ಆಗ್ಬಿಟ್ರೆ ನಮ್ಮ ಅಪ್ಪ ಸರ್ವಿಸ್ಗೆ ಹಾಕ್ಬಿಡ್ತಾನೆ, ಅದಕ್ಕೆ ನಾನು ಎವರ್ ಗ್ರೀನ್ ಸ್ಟೂಡೆಂಟ್ ಆಗ್ಬಿಡೋಣ ಅನ್ಕೊಂಡಿದ್ದೀನಿ. ಓಹೋ, ಅಲ್ಲಿದ್ದೀರೋ? ಏ ಮಿಸ್ಟರ್. ಏ. ಯೆಸ್. ಇದು ಇಂಪೋರ್ಟೆಡ್ ಕಾರ್. ಹೌದಾ? ನೀನು? ಐ ಮೀನ್, ನೀನು ಇಂಪೋರ್ಟೆಡ್ ಇಲ್ಲ? ಶಟ್ ಅಪ್. ಬಾಯ್ ಹರ್ಕೋಬೇಡ, ಸ್ಟ್ರೈನ್ ಆಗುತ್ತೆ. ಯು ಕ್ಯಾನ್ ಗೋ. ಅದೇನ್ ತಪ್ಪು ಮಾಡ್ತಂತ ಹೊಡಿಜ? ನಾಗರಾವನ ಸಾಯಿಸಬಾರ್ದು. ಏನ್ ನಾಗಣ್ಣ, ಸುಂದರವಾದ ಹುಡುಗಿನ ಕಂಡ್ರೆ ನಿನಗೂ ಇಷ್ಟನ? ಕೆಲವ್ರಿಗೆ ನಿನಗಿಂತ ವಿಷ ಜಾಸ್ತಿ, ಕೊಂದಾಕ್ಬಿಡ್ತಾರೆ. ಬೇಡ, ನನ್ ಜೊತೆ ಬಾ. ನಿನ್ ಮನೇಲಿರೋ ಝೂ ಗಾರ್ಡನ್ಗೆ ಇದೊಂದು ಬಾಕಿ ಇತ್ತು ನೋಡು. ಅಲ್ವೋ, ನೀನು ಊರಲ್ಲಿ ಕಾಲೇಜಿಗೆ ಬರೋದ್ರ ಬದಲು ಕಾರ್ನಲ್ಲಿ ಟಾರ್ಜನ್ ಆಗಿರ್ಬೇಕಾಗಿತ್ತು. ಏ ಸೌಕಾತಿ, ಇನ್ಮೇಲೆ ಅದ್ರ ಗ್ಲಾಸ್ ಕ್ಲೋಸ್ ಮಾಡೋದ್ ಕಲ್ತ್ಕೋ. ಬರ್ತೇನೆ. ಬುಕ್ಕು ಹಾವಿನ ದ್ವೇಷ. 12 ವರುಷ ಆ
ಬೆಡಗಿ ಸೊಬಗಿ ಬಳುಕು ಹುಡುಗಿ ನಮ್ಮಮ್ಮಗೆ ನಂದವು ನಿನ್ನ ಈ ರೂಪವು ಮುನಿಸು ಬಿರುಸು ನಟನೆ ಸೊಗಸು ಅಬ್ಬಬ್ಬ ಈ ನೋಟವು ಕೊಲ್ಲು ಹೂಬಾಣವು ಹೇ ಮಾ ಹೇ ಮಾ ಐ ಲವ್ ಯು ಲವ್ ಮೀ ಯುವಕ ರಸಿಕ ತುಂಟರ ತಿಲಕ ಅಬ್ಬಬ್ಬ ಈ ನಾಟವು ನಿನ್ನ ಕುಂಡಾಟವು ನಿನ್ನ ಪ್ರೀತಿ ಹೊಸದು ರೀತಿ ಅಮ್ಮಮ್ಮ ನಾತಾಳನು ಒಂದೇ ಬಾಳನು ಪ್ರೇಮಿ ಓ ಪ್ರೇಮಿ ಐ ಲವ್ ಯು ಯು ಲವ್ ಮೀ ನಿಂಗಾಗಿ ನೋಡಿದ್ದಿದೆ ಒಲವ ಕವನ ನಿನ್ನ ನಗುವೆ ಬೆಳಗಿ ಸೊಬಗಿ ಬಳುಕು ಹುಡುಗಿ ಅಮ್ಮಮ್ಮಗೆ ನಂದವು ನಿನ್ನ ಈ ರೂಪವು ನಿನ್ನ ಪ್ರೀತಿ ಹೊಸದು ರೀತಿ ಅಮ್ಮಮ್ಮನ ತಾಳನು ಈ ಬಾಳನು ಹೇ ಮಾ ಐ ಲವ್ ಯು ಬಾಳ ನೌಕೆ ತೇಲಲಿ ಸಂಸಾರ ಸಾಗರದೇ ಪ್ರೀತಿ ಎಂಬ ರಾಜವ ಆಳೋಣ ಸಂತೋಷದೆ ಸುಖದ ನಿಜಗೂ ಸೊಗಸು ಯುವಕ ರಸಿಕ ಸುಂಟರ ತಿಲಕ ಅಬ್ಬಬ್ಬಯು ನಾಟವು ನಿನ್ನ ಕುಂಡಾಟವು ಮುನಿಸು ಬಿರುಸು ನಟನೆ ಸೊಗಸು ಅಬ್ಬಬ್ಬಯು ನೋಟವು ಕೊಲ್ಲು ಹೂಬಾಣವು ಪ್ರೇಮಿ ಓ ಪ್ರೇಮಿ ಹೇ ಮಾ ಓ ಹೇ ಮಾ morning shut up ah.
ಅಯ್ಯೋ ಇಡಿಯಟ್. ಲಕ್ಷ ರೂಪಾಯಿ ಡ್ರಾಫ್ಟ್ ಇವತ್ತೇ ಕಳಿಸ್ಕೊಡ್ಬೇಕಾ? ಓಕೆ, ಕಳಿಸ್ಕೊಡ್ತೀನಿ. ಹಾ, ಸ್ವಲ್ಪ ಇರು. ಹಲೋ, ಯೋ, ನಿನ್ ಗೆಸ್ಟ್ಸಲ್ಲೇ ಆ ಫೋನ್ ಮಾಡಬೇಡ ಮಾಡಬೇಡ ಅಂತ ಹೇಳ್ತಾ ಇರೋದು. ನಾನ್ ಮಾಲ್ ಕಳಿಸ್ಕೊಡ್ಬೇಕಾದ್ರೆ ನೀನ್ ಹಣ ಕಳಿಸಿದ್ರೆ ನಾನ್ ಕಳಿಸ್ಕೊಡು. ಮಾರ್ನಿಂಗ್ ಡ್ಯಾಡಿ. ವೆರಿ ಗುಡ್ ಮಾರ್ನಿಂಗ್. ಯೋ, ನಿನ್ಗಲ್ಲಯ್ಯ, ನನ್ನ ಡಾಕ್ಟರ್ಗೆ. ಮರಿ, ನಿನ್ ಜಾಗಿಂಗ್ ಸ್ವಿಮ್ಮಿಂಗು ಎಲ್ಲ ಮುಗಿತಾ? ಓಕೆ, ಅರ್ಥ ಆಗ್ತಾ ಇವೇನಪ್ಪ ನಿನಗೆ? ಆಕ್ಸಿಡೆಂಟ್. ನೀವು ನೋಡ್ಕೊಂಡ್ ಬರ್ಬೇಕಾಗಿತ್ತು. ಸಾರಿ ಅತ್ತೆ. ಸಾರಿ ಅತ್ತೆ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ಆಕ್ಸಿಡೆಂಟ್ ನಿಮ್ಮನೇಲಿ ಅಲ್ಲಯ್ಯ, ನಮ್ಮನೇಲಿ. ಎಕ್ಸ್ಪ್ರೆಸ್ ರೈಲ್ಗೂ ಗೂಡ್ಸ್ ರೈಲ್ಗೂ ಆಕ್ಸಿಡೆಂಟ್. ಅಲ್ಲಮ್ಮ, ಕಾಲೇಜ್ನಲ್ಲಿ ಎಲ್ಲಾ ಹುಡುಗಿರು ನಿನ್ ನೋಡಿದ್ರೆ ಸಾಯ್ತಾರೆ, ಆದ್ರೆ ಈ ಚಿಣಿಮಿಣ್ಕಿ ಹೇಮಾ ಮಾತ್ರ ನಿನ್ ನೋಡಿದ್ರೆ ಸೀಗೆ ಕಾಯ್ತಾರ ಆಗ್ತಾಳಲ್ಲ, ಯಾಕೆ ಅಂತವ್ರನಮ್ಮ? ಆಮೇಲೆ ರಕ್ಕೆ ಮುರಿದು ಹಾಕಿತರ ಪಕ್ಕಕ್ಕೆ ಬರೋದು. ಹಾ, ನೀನ್ ಏನೇ ಹೇಳು, ಈ ಕೊಬ್ಬಿದ ಕುದುರೆ ಮಾತ್ರ ನಿನ್ ಕೈಲಿ ಪಳಗ್ಸಕ್ಕೆ ಆಗಲ್ಲ. ಬೆಸ್ ಕಟ್ಯಾ ಎಷ್ಟಿರ್ಲಿ? ನೀನ್ ಯಾವತ್ತೋ ಬೆಟ್ಸಲ್ ಗೆದ್ದಿದ್ಯಾ? ಇದ್ರಲ್ಲಿ ನಾನ್ ಗೆದ್ದೆ ಗೆಲ್ತೀನಿ ಅಂತ ನನ್ನ ಆತ್ಮ ಒತ್ತಿ ಒತ್ತಿ ಹೇಳ್ತಾ ಇದೆ. ಈಗ ಆತ್ಮ ಬೇರೆ ಇದೆಯಾ? ಶಟ್ ಅಪ್, ಮಾತೇ ಬೇಡಮ್ಮ. 30 ದೇಶಗಳಿಗೆ ಆ ಕುದುರೆ ನಾ ಕುದುರಿಸ್ಬಿಟ್ರೆ ನಾನ್ ನಿನಗೆ 1,000 ರೂಪಾಯಿ ಕೊಡ್ತೀನಿ. 2,000 ರೂಪಾಯಿ? 3,000 ರೂಪಾಯಿ ಕೊಡ್ತೀನಿ. 3 ರೂಪಾಯಿ ಕೈ ಕೊಟ್ಟು ಮಿಕ್ಕಿದಕ್ಕೆ 3 ನಾಮ ಹಾಕೋ ಪಾರ್ಟಿ ನೀನು. ಹೇಳ, 1,000 ರೂಪಾಯಿ ಸಮಾಚಾರನೇ ಬೇಕಾಗಿಲ್ಲ. ಅಕಸ್ಮಾತ್ ನಾನ್ ಗೆದ್ರೆ ಅರ್ಧ ಮೀಸೆ ತೆಗೆಸ್ಕೊಂಡು ನೀನ್ ಕಾಲೇಜಿಗೆ ಬರ್ಬೇಕು. ಓಕೆನಾ? ನೀನ್ ಸೋತ್ ಬಿಟ್ರೆ ಪೂರ್ತಿ ಮೀಸೆ ಬಳಸ್ಕೊಂಡು ಕಾಲೇಜಿಗೆ ಬರ್ತೀಯಾ? ಓಕೆನಪ್ಪ. ಇದು ಘನವಾದ ವಿಷಯ, 4 ಜನಕ್ಕೆ ಗೊತ್ತಿರೋದು ಒಳ್ಳೇದು. ಬರ್ರ ತಗೊಂಡ್ ನನ್ ಮಕ್ಕಳ. ಏನಮ್ಮ ನೋಡ್ರಮ್ಮ, ನಮ್ ಗುರು ಪೃಥ್ವಿ, ಆ ಚಿಡಿಮಿಣಿಕಿ ಹೇಮಾನ 30 ಡೇಸ್ ಅಲ್ಲಿ ಪೊಳಗಿಸಿ ಒಂದು ಕಿಸ್ ಕೊಟ್ರೆ, ಅಲ್ಲ ನಮ್ಮೆದ್ರಿಗೆ ಒಂದು ಕಿಸ್ ಕೊಟ್ರೆ ಅರ್ಧ ಮೀಸೆ ಬಳಸ್ಕೊಂಡು ಕಾಲೇಜಿಗೆ ಬರ್ತೀನಿ ಅಂತ ನಾನು ಒಪ್ಕೊಂಡಿದ್ದೀನಿ. ನಾನ್ ಸೋತ್ರೆ ಪೂರಾ ಮೀಸೆ ತಗೊಂಡು ಕಾಲೇಜಿಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದೀನಪ್ಪ? ಇದಕ್ಕೆ ನಾವೆಲ್ಲ ಸಾಕ್ಷಿ ಅಷ್ಟೇ ತಾನೇ? ಯಾಕೆ ತಿಂದೆ ಎಂದರೆ ಹಸಿವಾಗಿತ್ತು, ಅದಕ್ಕೆ ತಿಂದೆ ಅನ್ನುತ್ತಾನೆ. ಯಾಕೆ ನಿದ್ರೆ ಮಾಡಿದೆ ಎಂದರೆ ನಿದ್ದೆ ಬಂದಿತ್ತು, ಅದಕ್ಕೆ ನಿದ್ದೆ ಮಾಡಿದೆ ಅನ್ನುತ್ತಾನೆ. ಹಾಗೆಯೇ ಏಕೆ ಜೊತೆಗೂಡಿದೆ ಎಂದರೆ ಅದಿಲ್ಲದೆ ಇರಲಾರೆ ಎನ್ನುತ್ತಾನೆ. ಇದು ಮಾನವನ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಏನಮ್ಮ? ನಾನು ಮರ್ಯಾದಸ್ತ್ರ ಮನೆ ಹುಡುಗಿ. ಹಾಗಂತ ಎದೆ ಮೇಲೆ ಒಂದು ಬೋರ್ಡ್ ನೇತ್ ಹಾಕೋಬೇಕಪ್ಪ. ಹೇಮಾ, ಏನದು ನೋಡಿ ಮೇಡಮ್, ನಮ್ಮಂತ ಸಭ್ಯರು ಇಂಥವ್ರ ಮಧ್ಯೆ ಇರೋದಕ್ಕೆ ಸಾಧ್ಯನಾ? ಇಂಥ ಪುಂಡ್ರು ಪೋಕ್ರಿಗಳಿಗೆಲ್ಲ ಈ ಕಾಲೇಜ್ನಲ್ಲಿ ಎನ್ಕರೇಜ್ ಕೊಡ್ತೀರಾ? ಅದರಲ್ಲೂ ನಾನು. ಮೇಡಮ್, ಅನಾರ್ಕಲಿ ಸಲೀಂ ತಮ್ಮ ಪ್ರೇಮಕ್ಕೋಸ್ಕರ ತಮ್ಮ ಜೀವನೇ ಕೊಟ್ರು. ರೋಮಿಯೋ ಜೂಲಿಯೆಟ್ ಒಂದು ಪ್ರೇಮ ಚರಿತ್ರೆನೇ ಸೃಷ್ಟಿಸಿದ್ರು. ಲೈಲಾ ಮಜ್ನು ಅಮರ ಪ್ರೇಮಿಗಳು ಅನ್ನಿಸ್ಕೊಂಡು ಸತ್ರು. ಆಮೇಲೆ ಯಾವ್ದದ ಯಾವ ವಿಚಾರ ಅದ? ಅದೇ ಗುರು, ನೂನ್ ಶೋ ಮರೋ ಚರಿತ್ರ. ಮರೋ ಚರಿತ್ರ ಅದ್ರಲ್ಲಿ ಕಮಲಹಾಸನ್ ಸರಿತಾ ಕ್ಲೈಮ್ಯಾಕ್ಸ್ನ ಸತ್ತೋದ್ರು. ಅಂಥದ್ರಲ್ಲಿ ಇವರೆಲ್ಲ ತಮ್ಮ ಪ್ರೇಮಕ್ಕೋಸ್ಕರ ಪ್ರಾಣನೇ ಕಿತ್ಕೊಂಡ್ರು. ಕೊಟ್ರು. ಅಂಥದ್ರಲ್ಲಿ ನಾನೊಂದು ಲವ್ ಲೆಟರ್ ಬರೆಯುತ್ತಪ್ಪ ಮೇಡಮ್? ಎಸ್, ತಪ್ಪು. ನೀ ಮಾಡಿದ್ದು 100% ತಪ್ಪು. ಲೋ ಮಲ್ಲೇಶಿ, ಪ್ರೇಮ ಪ್ರೀತಿ ಗಂಧಾನೇ ಗೊತ್ತಿಲ್ದಿರೋ ಇವ್ರ ಹತ್ರ ಲವ್ ವಿಷಯ ಮಾತಾಡೋದು ಕತ್ತೆಗೇನು ಗೊತ್ತು, ಕಸ್ತೂರಿ ವಾಸನೆ ಅಂದ ಹಾಗಾಯ್ತು. ಇನ್ 3 ದಿವಸ ನೀನ್ ಕ್ಲಾಸಿಗೆ ಬರ್ಕೊಡ್ದು. ಮೇಡಮ್, ನಮ್ ಗುರು ಕ್ಲಾಸಿಗೆ ಬರ್ಕೊಡ್ದು ಅಂದ್ರೆ ನಾವು ಕೂಡ ಕ್ಲಾಸಿಗೆ ಬರೋದಿಲ್ಲ. ಬೇಡಮಲ್ಲೋ, ನಾನೊಬ್ಬನಿಂದ ನಿಮ್ಮೆಲ್ಲರೂ ಓದು ಹಾಳಾಗೋದು ಬೇಡ.
ಬಾಯ್. ಹೇಮಾ, ಅವನ್ ಯಾಕೆ ಎದುರು ಹಾಕೊಂಡೆ? ಅವನು ಒಳ್ಳೆಯವರಿಗೆ ಪ್ರಾಣ ಕೊಡ್ತಾನೆ, ಎದುರು ಬಿದ್ದವ್ರಿಗೆ ಎದೆ ಬಗ್ಗೆ ಅವ್ರಿಗೂ ಬಿಡಲ್ಲ ಕಣೆ. ಅವನು ಇಲ್ಲ, ವಯಸ್ಸಿನೊಂದಿಗೆ ಸಂಬಂಧವು. ಆಹಾ, ಇದ್ರಲ್ಲಿ ಮಾತ್ರ ಭಾರಿ ಒಗ್ಗಟ್ಟು. ಕಡಲೆ ಮಿಠಾಯಿ ಇದೆ, ಬಿಸ್ಕತ್ ಇದೆ, ಕ್ಯಾಡ್ಬರೀಸ್ ಕೊಡಿ, ಬೇಗ ಕೊಡಿ. ಸಂಚಿ ಹೊನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇಂದಿರಾ ಗಾಂಧಿ ಇವರೆಲ್ಲ ನಮ್ಮ ದೇಶಕ್ಕೋಸ್ಕರ ಹೋರಾಡಿ ದುಡಿದು ಮಡಿದ ಮಹಾತಾರೆಯರು. ಈಗ ತಾನೆ ನಮ್ಮೆಲ್ಲರ ಗೆಳತಿ ಪ್ರೇಮ ಅವರು ಮಾಡಿದ ತಗಡು ತರ್ಕನ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ 12 ಗಜ ಉದ್ದದ ಸೀರೆಯನ್ನು ಸುತ್ತಕೊಂಡು ಯುದ್ಧ ಭೂಮಿಯಲ್ಲಿ ಹೋರಾಡದೆ ತಗಡು ತರ ಸತ್ತವರನ್ನ ನಾವು ಮಹಾತಾರೆಯರು ಅಂತ ಒಪ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯವಿಲ್ಲ. ಮದಕರಿ ನಾಯಕ, ಶಿವಪ್ಪ ನಾಯಕ, ವೀರ ಸಿಂಧೂರ ಲಕ್ಷ್ಮಣ, ಟಿಪ್ಪು ಸುಲ್ತಾನ್, ಇಮ್ಮಡಿ ಪುಲಿಕೇಶಿ, ಮಾಗಡಿ ಕೆಂಪೆ ಗೌಡ ಇವರೆಲ್ಲರೂ ವೀರಗಚ್ಚೆಯನ್ನು ಹಾಕಿ ವೀರ ವೇಷದಿಂದ ರಣರಂಗದಲ್ಲಿ ಅಂದ್ರೆ ವಾರ್ ಫೀಲ್ಡ್ ಅಲ್ಲಿ ಹೋರಾಡಿ ಸತ್ತು ಸ್ವರ್ಗ ಸೇರಿದ ಶೂರರು. ಅಂದಮೇಲೆ ಹೆಂಗಸರೆಲ್ಲ ತಗಡು, ಗಂಡಸರೇ ಗಂಡು ಗಲಿಗಳು ಅಂತ ತೀರ್ಮಾನ ಆಯ್ತಲ್ಲ. ಹಾ, ಕಮಾನ್. 9 ತಿಂಗಳು ಹೊರೋಳ್ ಹೆಣ್ಣು, ಹೆತ್ತ ಮೇಲೆ ತನ್ನ ಕಣ್ಣಿನಾಗೆ ಸಾಕೋಳ್ ಹೆಣ್ಣು, ಗಂಡನೇ ದೇವ್ರು ಅಂತ ಪೂಜಿಸೋಳ್ ಹೆಣ್ಣು, ತಾಳಿ ಕಟ್ಕೊಂಡ ಮೇಲೆ ತನ್ನ ಬಾಳ್ನೆ ಬಲಿ ಕೊಡೋಳ್ ಹೆಣ್ಣು, ಅಂದ್ಮೇಲೆ ಪ್ರಪಂಚದಲ್ಲಿ ಹೆಣ್ಣೆ ಹೆಚ್ಚು. ಶಾಬಾಶವ. ಹೆಣ್ಣ ಚಂಚಲೆ ಅಂತಾರೆ, ಮಾಯೆ ಅಂತಾರೆ.
ಕಿಟಕಿ. ಇವತ್ತಿನ ಚರ್ಚಾ ಸ್ಪರ್ಧೆಯಲ್ಲಿ ಹೆಣ್ಣೆ ಹೆಚ್ಚು ಅಂತ ತೀರ್ಮಾನ ಆದಾಗಾಯ್ತು. ಅಷ್ಟೀಸಿಯಾಗಿ ಒಪ್ಕೊಂಬಿಡಕ್ ಆಗತ್ತಾ ಮೇಡಮ್? ಇನ್ನು ನಮ್ ಗುರು ಮಾತೇ ಆಡಿಲ್ಲ. ನಾವು ಪೃಥ್ವಿ ನೋಡಮ್ಮ, ಇಡೀ ಜಗತ್ತಿನಲ್ಲಿರೋ ಎಲ್ಲಾ ಗಂಡಸರ ಮಾನ ಮರ್ಯಾದೆ ನಿನ್ನ ಕೈಯಲ್ಲಿದೆ ಅಮ್ಮ. ನೋಡಮ್ಮ, ಆ ಹೆಂಗಸರ ತಗಡನ್ನೆಲ್ಲ ಹೊರಗೆ ತೆಗೆದು ಆ ತಗಡನ್ನೆಲ್ಲ ಜಾಲಾಡಿಸ್ಬಿಡಮ್ಮ. ಆ ಟ್ಯಾಲೆಂಟ್ ನಿಂಗಿದೆ ಕಣೋ. ನೋಡಮ್ಮ, ಕಮಾನ್ ಹೀರೋ ಕಮಾನ್. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ತಾಯಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ತಾಂಡವವಾಡುತ್ತಾರೆ. ಇದನ್ನು ತಿಳಿದವರು ಮೇಧಾವಿಗಳು ಮೇಲ್ಪಂಕ್ತಿ ಹಾಕಿದ್ದಾರೆ. ಹೆಣ್ಣು ತಾಯಿ ಮಹಾಶಕ್ತಿ, ಗಂಡಿಗೆ ಜನ್ಮ ಕೊಟ್ಟು ತನ್ನ ಮಡಿಲಲ್ಲಿ ಸಾಕಿ ಅವನಿಗೆ ಮಾತು ಕಲಿಸಿ ಸಮಾಜದಲ್ಲಿ ಒಬ್ಬ ಮನುಷ್ಯನನ್ನಾಗಿ ಮಾಡೋದು ಹೆಣ್ಣು ಅಂತ ಮಹಾಮಾತೆಗೆ 100 ಬಾರಿ ಶರಣು. ನಿಜ ಹೇಳಬೇಕು ಅಂದ್ರೆ ನನ್ನ ತಾಯಿ ನಾನು ನೋಡೇ ಇಲ್ಲ. ಪ್ರೀತಿ ಮಮತೆಯಲ್ಲಿ ಬೆಳಿಬೇಕಾದ ನಾನು ಪರದೇಶಿಯಾಗಿ ಹಕ್ಕಿ ಪಕ್ಷಿಗಳನ್ನ ಪ್ರೀತಿಸ್ತಾ ಜೀವನ ಮಾಡ್ತಾ ಇದ್ದೀನಿ. ಒಂದು ವೇಳೆ ನನಗೆ ಜನ್ಮ ಕೊಟ್ಟ ಆ ತಾಯಿ ಬದುಕಿದ್ದು ನನ್ನ ಕಣ್ಮುಂದೆ ಬಂದ್ಬಿಟ್ರೆ, ಅಮ್ಮ ಅಂತ ಅವಳನ್ನ ಬಾಸಿ ತಪ್ಪಿಕೊಂಡು ಅವ್ರ ಮೆಡ್ಲಲ್ಲಿ ಪ್ರಾಣ ಬಿಟ್ಬಿಟ್ರೆ ನನಗಿಂತ ಪುಣ್ಯಜೀವಿ ಈ ಜಗತ್ತಲ್ಲಿ ಇಲ್ಲ ಅನ್ಕೋತೀನಿ. ಆದ್ರೆ ಆ ಅಮ್ಮ ನನ್ನ ಪಾಲಿಗಿಲ್ಲದ ದೇವತೆ. ಫ್ರೆಂಡ್ಸ್, ನನ್ನ ದೃಷ್ಟಿಯಲ್ಲಿ ಈ ಜಗತ್ತಲ್ಲಿ ಹೆಣ್ಣೆ ಹೆಚ್ಚು. ಶ್ರೀರಾಮ ಭಂಟ, ನಮೋ ಶ್ರೀ ಘನವಜ್ರ ಶರೀರ, ನಮೋ ಶ್ರೀ ಮುತ್ತತ್ತಿರಾಯ, ನಮೋ ನಮಃ. ಪೃಥ್ವಿ, ಪೃಥ್ವಿ, ನೀವು ಇಷ್ಟು ದೂರ ವೇದಾಂತ ಬೇಕು ಅಂತ ಬಿಕಾರಿ ಬಟ್ಟೆ ಹಾಕೊಂಡು ಇಷ್ಟ ಇಲ್ದಿದ್ರು ಕಷ್ಟ ಜೀವನ ನಡೆಸಿದಿರಲ್ಲ ಯಾಕೆ? ಕಟುಕ ವಾಲ್ಮೀಕಿ ಜ್ಞಾನೋದಯವಾದ ಮೇಲೆ ಮಹಾನ್ ವ್ಯಕ್ತಿ ಅನ್ನಿಸ್ಕೊಂಡಿದ್ದು ರಾಮಾಯಣ ರಚಿಸಿದ್ದು. ನನಗಂತ ಆಸೆ ಇಲ್ದಿದ್ರು ಆ ಭೋಗದ ಬಾಳಿಗಿಂತ ಈ ಜೋಗಿ ಜೀವನದಲ್ಲೇ ನೆಮ್ಮದಿ ಇದೆ, ತೃಪ್ತಿ ಇದೆ. ನೀವು ಸದಾ ನಗ್ನಗ್ತಾ ಇರ್ಬೇಕು, ಪಟ್ಪಟ ಅಂತ ಮಾತಾಡ್ತಿರ್ಬೇಕು, ಪುಂಡನಾಗಿ ಪಟಿಂಗನಾಗಿ ಇರ್ಬೇಕು, ಅದೇ ಚಂದ. ಬಾಳಿನ ಬೆಲೆ ತಿಳಿದೆ ಕೆಟ್ಟ ಕ್ರಿಮಿಗಳ ಹಾಗೆ ಬದುಕೋದು ಮಾನವನ ಅಪೂರ್ವ ಜೀವನಕ್ಕಲ್ಲ. ಐ ಲವ್ ಯು ಶಿವ. ಶಿವ? ಆ ನಿಮ್ ಶಿವನಾಣೆ, ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ನೀವಿಲ್ದೆ ನಾನ್ ಖಂಡಿತ ಬದುಕೋದಿಲ್ಲ. ಅಂದ್ರೆ ನೀವ್ ನನ್ ತಿರಸ್ಕಾರ ಮಾಡಿದ್ರೆ ಈ ಜಗತ್ನ ಬಿಟ್ಟು ಹೊರಟೋಗ್ತೀನಿ. ಹೇಮಾ, ಆತ್ಮಹತ್ಯೆ ಮಹಾಪಾಪ. ಇಷ್ಟಪಟ್ಟು ಒಂದ್ ಅಕ್ಕಿದ್ಮೇಲೆ ಬದುಕಿರೋದು ಅದಕ್ಕಿಂತಲೂ ಪಾಪ. ನೀವು ಜೀವ ಕಳ್ಕೊಂಡ್ರೆ
ಆ ಕರ್ಮ ನನ್ನ ಜೀವಂತ ಸುಡುತ್ತೆ. ನೀವಿಲ್ಲದೆ ಬದುಕಿದ್ರೆ ಅದು ನನ್ನ ಹೃದಯನ ಸುಡುತ್ತೆ. ಈ ನಿರ್ಧಾರ ತಪ್ಪು. ನಾನು ಯಾವತ್ತೂ ನಿಮ್ಗೆ ಇಷ್ಟಪಡಲಿಲ್ಲ, ದ್ರೋಹ ಮಾಡಲಿಲ್ಲ. ನಿಮ್ಮ ಹತ್ರ ಹಣ ಇದೆ, ಐಶ್ವರ್ಯ ಇದೆ, ರೂಪಿದೆ. ನೀವು ಇಷ್ಟಪಟ್ಟರೆ ನನಗಿಂತಲೂ. ಪೃಥ್ವಿ, ಹೆಣ್ಣು ಆಸೆ ಪಡೋದು ಇಷ್ಟಪಡೋದು ಒಂದೇ ಸಲ, ಅದು ಒಬ್ಬನ ಮಾತ್ರ. ಅವನೇ ಇಲ್ಲದ್ಮೇಲೆ ಯಾಕೆ ಬದುಕಿರ್ಬೇಕು? ಹೇಮಾ, ಆ ಥರ ಹೆಣ್ಣಿಗೆ ಒಳ್ಳೇದಲ್ಲ. ನನಗೆ ಯೋಚನೆ ಮಾಡೋದಕ್ಕೆ ಮೂರು ದಿನ ಅವಕಾಶ ಕೊಡಿ. ಸರಿ, ನಿಮ್ಮ ಉತ್ತರದಲ್ಲಿ ನನ್ನ ಭವಿಷ್ಯನೇ ಅಡಗಿದೆ ಅನ್ನೋದು ಮಾತ್ರ ಮರಿಬೇಡಿ. ಬರ್ತೀನಿ. ಸಗನಿಸ ಧನಿ ಮದ
ನಿಸದನಿ ಮದಗಮ ಸಸಗಮ ಮದಗದನಿ ನಿನಿ ಸಸ್ಸ ಗಗನದಾಂಚಿಂದ ಸಂಧ್ಯೆಯು ಬಂದು ಶುಭವನು ಬಯಸುತ್ತ ಆರತಿ ತಂದು ಕೆಂಪನು ಚೆಲ್ಲಾಡಿ ಕುಣಿದಿರುವಾಗ ಹಾಡಿದೆ ಬಾನಾಡಿ ಮಂಗಳರಾಗ ಬೀಸುವ ಗಾಳಿಯು ಹೇಳಿದೆ ಬಂದು ಜೋಡಿಯು ನಾನು ನೀನು ಎಂದು ಸಂತೋಷ ಎದೆಯಲ್ಲಿ ತುಂಬಿ ಬಯಕೆಯು ನೂರಾರು ಮನದಲ್ಲಿ ತುಂಬಿ ನಯನದಿ ನಿನ್ನ ಬಿಂಬವು ತುಂಬಿ ಸೋತೆನು ನನ್ನೊಡೆ ಒಲವನು ನಂಬಿ ನನ್ನ ಚಿನ್ನ ರನ್ನ ನಿನ್ನಲ್ಲಿ ನಾನಿಂದು ಒಂದಾದೆನು ಬೀಸುವ ಗಾಳಿಯು ಹೇಳಿದೆ ಬಂದು ಜೋಡಿಯು ನಾನು ನೀನು ಎಂದು ಓ ಜೋಡಿಯು ನಾನು ನೀನು ಎಂದು ದಿವಸ ಟೈಮ್ ತಗೊಂಡು 28 ದಿವಸದಲ್ಲೇ ಚಾಲೆಂಜ್ ನ ಸಕ್ಸಸ್ ಮಾಡಿ ನನ್ನನ್ನ ಅರ್ಧ ಮೀಸೇಶ್ವರ ಮಾಡಿಬಿಟ್ಟಿಯಲ್ಲ ತಗೊಂಡ್ ನನ್ನ ಮಗನೇ ಬುದ್ಧಿ ಇದ್ದಿದ್ರೆ
ಮೂರ್ಮೂರು ವರ್ಷ ಒಂದೇ ಕ್ಲಾಸ್ ನಲ್ಲಿ ಯಾಕೆ ಕೂತಿರ್ತಿದ್ದೆ? ಅವನು ಹೇಳ್ಬಿಟ್ಟ, ಇವನು ಬೋಳಿಸ್ಬಿಟ್ಟ. ಹಾ, ಅವತ್ತಿನ ಕಂಡೀಷನ್ ಏನು? ಏನು? ನಮ್ ಮುಂದೆ ಲೇಸಿ ಕಿಸ್ ಕೊಡ್ತೀನಿ ಅಂತಲ್ವಾ? ಅಯ್ಯೋ ತುಪ್ಪ ಕಿಸ್ ಎಲ್ಲಪ್ಪ? ಅಯ್ಯಪ್ಪ ಏನೋ ಇದು ತುಪ್ಪ. ಹಲೋ ಹಲೋ, ಇದ್ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ? ಹಲೋ ಎಸ್ ಲವ್ ಮಲ್ಲು, ನಿನ್ ಲವರ್ ಪ್ರೇಮ ಇದಳಲ್ಲ, ಎಷ್ಟು ದಪ್ಪ ಇದಳ? ಇದೇನ್ರಿ ಅರ್ಧ ಮಿಸೆ ಕಾಲೇಜ್ ಹೀರೋ ಹೀರೋ ಆಗ್ಬಿಟ್ಟು. ಅಯ್ಯೋ ಅಪ್ಪ ಬಂದ್ಬಲ್ಲ ಗ್ಯಾಸ್ ಬಂದು. ಇವತ್ತು ಕಾಲೇಜಿಗೆ ಚಕ್ಕರ್, ನಿನ್ನ ಪ್ರೇಮ ಲೋಕ ಕರ್ಕೊಂಡು ಹೋಗ್ತೀನಿ. ಪ್ರೇಮ ಲೋಕನ? ನಾನು ಕಣ್ಣು ಮುಚ್ಚಿದ್ರೆ ಸಾಕು, ನೀನು ಈ ಪ್ರೇಮ ಲೋಕ ನನ್ನ ಮನಸ್ಸನ್ನ ತುಂಬಿಡ್ತೀರಾ. ನಿಜವಾಗ್ಲು ಇದು ಪ್ರೇಮ ಲೋಕನೇ. ಹೌದು ಹೇಮಾ, ಇಲ್ಲಿ ಯಾರು ಹಂಗೂ ಇಲ್ಲ. ಈ ನೀಲಿ ಸಮುದ್ರ, ಈ ಹಕ್ಕಿ ಪಕ್ಷಿಗಳೇ ನಮ್ಮ ಸಂಗಾತಿಗಳು. ಒಂದು ವೇಳೆ ನಾವಿಬ್ರು ಒಂದಾಗಕ್ಕೆ ಆಗದೆ ಹೋದ್ರೆ ಪೃಥ್ವಿ ಬೈ ಚಾನ್ಸ್, ಹಾಗಾದ್ರೆ ನಾವಿಬ್ರು ಜೋಡಿ ಹಕ್ಕಿಲಾಗಿಲ್ಲಿ ಹಾರ್ಕೊಂಡು ಬಂದು ಇಲ್ಲೊಂದು ಪುಟ್ಟ ಅರಮನೆ ಕಟ್ಕೊಂಡು ರಾಜಾರಾಣಿಯಾಗಿ ಇದ್ಬಿಡೋಣ, ಏನಂತೀಯ? ನೀವು ತುಂಬಾ ಆಶಾವಾದಿ. ರಿಯಲಿ ಐ ಲವ್ ಯು ವೆರಿ ಮಚ್. ಹೇಮಾ, ಹೇ ಹೇಮಾ, ಅಲ್ಲಿ ನೋಡು, ಸೂರ್ಯ ನಮ್ಮನ್ನು ನೋಡಿ ನಾಚಿಕೊಂಡು ಮುಳುಗ್ತಿದ್ದಾನೆ. ಟೈಮ್ ಆಯ್ತು, ಬನ್ನಿ ಹೋಗೋಣ. ಪೌರ್ಣಿಮೆ ಅಲ್ವಾ, ಅದಕ್ಕೆ ಅಲೆಗಳಿಗೆ ಇಷ್ಟೊಂದು ಆನಂದ. ಇಲ್ಲಿಂದ ಹೇಗ್ ಹೋಗೋದೀಗ? ಹೋಗೋದ್ ಎಲ್ಲಿಂದ ಬಂತು? ಈ ಅಲೆಗೆ ನಮ್ ದೋಣಿ ಸಿಗಾಕೊಂಡ್ರೆ ಅಷ್ಟೇ. ನಾನು ಹೋಗ್ಲೇಬೇಕು, ಇಲ್ಲಿದ್ರೆ ನಮ್ ಡ್ಯಾಡಿ ತುಂಬಾ ಗಾಬರಿ ಪಟ್ಕೋತಾರೆ. ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗಿ ಪ್ಲೀಸ್. ಓಕೆ ಓಕೆ, ಇಷ್ಟಕ್ಕೆ ಯಾಕೆ ಹೀಗಾಡ್ತೀಯಾ? ಒಂದ್ ವೇಳೆ ನಮ್ ದೋಣಿ ಮುಳುಗೋಯ್ತು ಅಂತ ಇಟ್ಕೋ, ನಾವಿಬ್ರು ಒಟ್ಟಿಗೆ ತಾನೇ ಸಾಯ್ತೀವಿ. ಪೃಥ್ವಿ, ನನ್ ಮೇಲೆ ಆಣೆ, ಇನ್ಮೇಲೆ ಇಂತ ಮಾತಾಡ್ಬೇಡಿ. ತಪ್ಪಾಯ್ತು, ಬಿಡ್ತು ಚಿನ್ನ, ಹೋಗೋಣವಾ?
ಡ್ಯಾಡಿ ಡ್ಯಾಡಿ. ಎಲ್ಲೋಗಿದ್ದೀಯಮ್ಮ? ನನಗಂತೂ ಆಕಾಶನೆ ಕಳಚಿ ಬಿದ್ದೋದಾಗಿತ್ತು. ಅಲ್ವೇ, ಎಲ್ಲಿಗಾದ್ರೂ ಹೋಗೋದಿದ್ರೆ ಹೇಳ್ಬಿಟ್ಟು ಹೋಗ್ಬಾರ್ದಾಗಿತ್ತ. ಅದ್ ಸರಿ, ರಾತ್ರಿ ಎಲ್ಲ ಎಲ್ಲಿದ್ದೆ? ಅತ್ತಿ, ನನ್ನ ಬಾಯ್ ಫ್ರೆಂಡ್ ಜೊತೆ ಐಲ್ಯಾಂಡ್ ಹೋಗಿದ್ದೆ. ಇದ್ದಕ್ಕಿದ್ದಾಗೆ ಅಲ್ಲಿಗೆ ಆರ್ಭಟ ಶುರು ಆಗೋಯ್ತು. ಬರೋದಕ್ಕೆ ಎಷ್ಟೇ ಕಷ್ಟಪಟ್ರು ಬರಕ್ಕೆ ಆಗ್ಲಿಲ್ಲ. ಅದಕ್ಕೆ ಅಲ್ಲಿ ಇದ್ಬಿಟ್ವಿ. ಹೌದು ನೋಡಿ. ಬಾಯ್ ಫ್ರೆಂಡ್ ಅಂದ್ರೆ ಯಾರಮ್ಮ? ನಮಸ್ತೆ ಸರ್. ಬನ್ನಿ ಪೃಥ್ವಿ. ಪೃಥ್ವಿ, ನಮ್ ಡ್ಯಾಡಿ. ನಮಸ್ತೆ ಸರ್. ಇವರು ನಮ್ಮ ಅತ್ತೆ. ನಮಸ್ಕಾರ. ನಮಸ್ಕಾರ. ತಾಯಿ ಇಲ್ದ ನನ್ನ ಇವರೇ ಸಾಕಿದ್ದು. ಆ ಡ್ಯಾಡಿ, ಪೃಥ್ವಿ ನನ್ನ ಕ್ಲಾಸ್ಮೇಟು, ತುಂಬಾ ಒಳ್ಳೆಯವರು. ಅತ್ತೆ ಕಾಫಿ ಆಗ್ಲಮ್ಮ. ಪೃಥ್ವಿ, ಡ್ಯಾಡಿ ಹತ್ರ ಮಾತಾಡ್ತಾ ಇರಿ ಒಂದ್ ನಿಮಿಷ. ನಿನ್ ಹೆಸರು? ಪೃಥ್ವಿ ಅಂತ. ನಿಮ್ ತಂದೆ ತಾಯಿ? ತಾಯಿ ಯಾರು ಅಂತ ಗೊತ್ತಿಲ್ಲ, ತಂದೆ ಇದ್ದಾರೆ. ನಿಮ್ ತಂದೆಗೆ ಏನ್ ಕೆಲಸ? ಅವರು ಶಿಪ್ ನಲ್ಲಿ. ಇಲ್ಲ, ಅದು ರಾಮ್ ಸಿಂಗ್ ಥಾಮಸ್ ದಾಮದ್ರ ಕಳ. ಏನ್ರು ಹಾಗ್ ನೋಡ್ತಾ ನಿಂತ್ಬಿಟ್ರಿ? ಇವರೇ ನಮ್ಮ ಭಾವಿಗಳು ಎಂದ್ರು. ನಮಸ್ಕಾರ ಮಾಡಿ. ಮುಂದೆ ನನ್ನ ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಇವರೇ ಹಕ್ಕುದಾರರು. ಕಾಲ್ ಮುಟ್ಟಿ ಧಣಿ ಆಶೀರ್ವಾದ ಪಡೀರಿ. ದೇವರ್ಸಿ ಬಡವರಿಗೆ ಶ್ರೀಮಂತರ ಹೆಣ್ಮಕ್ಳೇ ಆಗಬೇಕು. ಏ ಭಿಕಾರಿ, ನನ್ ಮಗಳು ಹಾಕೋ ಚಪ್ಪಲಿ ಬೆಲೆನಾದ್ರೂ ಗೊತ್ತೇನೋ ನಿನಗೆ? ಸರ್, ನಾನು ಶ್ರೀಮಂತ ಅಲ್ಲದೆ ಇರ್ಬೋದು, ನಿಮ್ಮ ಅಂತಸ್ತಿಗೆ ಸರಿ ದೂಗದೆ ಇರ್ಬೋದು, ಆದ್ರೆ ನಿಮ್ ಮಗಳನ್ನ ಸಾಕೋ ಶಕ್ತಿ ನನಗಿದೆ. ಹಡಗಿನಲ್ಲಿ ಕಸ ಗುಡಿಸೋನ್ ಮಗನಿಗೆ ನನ್ ಮಗಳು ಕೈ ಹಿಡಿಯೋ ಆಸೆ. ನನ್ನದೇನ್ ಬೇಕಾದ್ರೆ ಬೇಡ ಅನ್ನೋದಿಲ್ಲ, ಆದ್ರೆ ಪ್ಲೀಸ್ ನಮ್ ತಂದೆ ಬಗ್ಗೆ ಮಾತ್ರ ಒಂದು ಮಾತಾಡ್ಬೇಡಿ. ಏನ್ರು ಏನ್ರು ನೀನಾ ಮೇಷ ಎಣಿಸ್ತಾ ಇದ್ದೀರ? ನೀವು ನಾನ್ ನಾಯಿ ಬಡ್ದಂಗೆ ಬಡ್ದು ಆಚೆ ತಳ್ಳಿ. ಸರ್, ನನ್ನ ಶಕ್ತಿನ ಪರೀಕ್ಷೆ ಮಾಡ್ಬೇಡಿ. ಬೇಡ ಅಂದ್ರೆ ಕರ್ಕೊಂಡ್ ಬಂದು ನಾನು ಅವಮಾನ ಮಾಡಿಸ್ದೆ. ನಿಮ್ ತಂದೆ ಶ್ರೀಮಂತಿಗೆ ಮುಂದೆ ನನ್ನ ಸ್ವಾಭಿಮಾನ ಗಾಳಿಗೆ ತೂರ್ಬಿಟ್ಟೆ. ಡ್ಯಾಡಿ, ಮನೆಗೆ ಬಂದವ್ರು ಅವಮಾನ ಮಾಡೋರು ಅವಿವೇಕಿಗಳು. ಯೋಗ್ಯತೆಗೆ ಮೀರಿದ ಸಂಬಂಧ ಹುಡುಕೋರು ವಿವೇಕಿಗಳ. ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ದೀವಿ. ಭೂಮಿ ಆಕಾಶ ಒಂದಾದ ದಿವಸ ಮದ್ವೆನೂ ಆಗ್ತೀರ ಅಲ್ಲ? ಪವಿತ್ರವಾದ ಪ್ರೇಮಕ್ಕೆ ಭೂಮಿ ಆಕಾಶ ಸೇರಿಸೋ ಶಕ್ತಿನೇ ಇದೆ ಡ್ಯಾಡಿ. ನಿಮ್ದು ಅಂತ ಪ್ರೀತಿನ? ಅದ್ರ ಪರೀಕ್ಷೆನೂ ಆಗೋಗ್ಲಿ. ಏಯ್, ನನ್ ಮಗಳಿಗೋಸ್ಕರ ನೀನ್ ಏನ್ ಮಾಡೋಕ್ಕೂ ಸಿದ್ಧವಾಗಿದ್ಯಲ್ಲ? ನಾವಿಬ್ರು ದೂರ ಆಗೋ ಮಾತೊಂದನ್ ಬಿಟ್ಟು ಏನ್ ಬೇಕಾದ್ರೂ ಹೇಳಿ. ಈ ಚಾಟಿಲಿ ಎಸ್ಟೇಟ್ ತಿನ್ನೋದಕ್ಕೆ ನಿನಗೆ ಶಕ್ತಿ ಇದೆ? ಎಸ್ಟೇಟ್ ಒಳ್ಳೆ ಶಕ್ತಿ ನಿಮ್ ತೋಳ್ಗಿದೆ. ಸೇರು ಅಂದ್ರೆ ಸವಾ ಸೇರು ಅಂತೀಯ. ಒಂದಾದ್ರೂ ಹೃದಯಗಳಿಗೆ ಆಗೋ ನೋವು ನಿಮ್ಗೆ ಅರ್ಥ ಆಗೋದಿಲ್ಲ. ಇದರಿಂದ ನಿಮ್ ಕೋಪ ತಣ್ಣಗಾಗೋದಿದ್ರೆ ಎಷ್ಟು ಬೇಕಾದ್ರೂ ನೋಡಿರಿ. ಪೃಥ್ವಿ ಹೇಮ, ಅಡ್ಡ ಬಂದ್ರೆ ನನ್ ಮೇಲಾಣೆ. ಯಾಕೆ ಕೈ ಸೋತಾಯ್ತಾ? ನನ್ನ ಶಕ್ತಿಯಿಂದ ಕುಂದಿಲ್ಲ ಸರ್. ನನ್ನ ಮೈನಲ್ಲಿರೋ ರಕ್ತ ಕೋಡಿ ಹಗರಿವರೆಗೂ ಹೊಡಿರಿ, ನಾನು ಬೇಡ ಅನ್ನೋದಿಲ್ಲ. ಆದ್ರೆ ಒಂದು ಮಾತನ್ನು ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ನನ್ನ ಕೊನೆ ಉಸಿರಿರೋವರೆಗೂ ಹೇಮ ನನ್ನವಳೆ. ನಿಮ್ ಶ್ರೀಮಂತಿಗೆ ಸುಖನಿಂದ ಬೇರೆಯವ್ರಿಗೇನಾದ್ರೂ ಕಟ್ಟೋ ಕೆಟ್ಟ ಸಾಹಸಕ್ಕೆ ಕೈ ಹಾಕಿದ್ರು ಹಸೆಮಣೆ ಮೇಲಿಂದ ಹೊತ್ಕೊಳಕ್ಕೆ ತಾಳಿ ಕಟ್ತೀನಿ. ಈ ಮಾತು ಸತ್ಯ. ಇದನ್ನ ಕೊಡಕ್ಕೆ ಲೈಬ್ರರಿಗೆ ಹೋಗಿದ್ದೆ, ಬಾಗಿಲು ಹಾಕ್ಬಿಟ್ಟಿದೆ. ಹೇಮ ಬಂದಲ್ಲ. ಹೇಮ, ನೆನ್ನೆ ಯಾಕೆ ಕಾಲೇಜಿಗೆ ಬರಲಿಲ್ಲ? ಯಾಕೆ ಒಂಥರ ಇದೆಯಾ? ಏನಿಲ್ಲ, ಬರೇ ಏನಾಯ್ತು ಹೇಳೆ. ಏ, ಪೃಥ್ವಿ ಕಾಲೇಜಿಗೆ ಬರ್ಲಿಲ್ವೇನೆ? ಇಲ್ಲ. ಯಾಕೆ?
ಸರಿ ನೀನ್ ಹೋಗು, ಡೋಂಟ್ ವರಿ, ಬರ್ತೀನಿ. ಏ ಆ ಕಡೆ ಹೋಗು ಪೃಥ್ವಿ, ಪೃಥ್ವಿ. ಹೇಮಾ ಯಾಕಳ್ತಾ ಇದೀಯಾ? ನನ್ ಕ್ಷಮಿಸ್ಬಿಡಿ ಪೃಥ್ವಿ, ನನ್ನಿಂದನೇ ನಿಮ್ಗೆ ಅವಮಾನ ಆಗಿದ್ದು. ಚೇ ಹುಚ್ಚಿ, ನಾವಿಬ್ರು ಕಾರ್ಡ್ ಕುಡಿದವರು, ನಮ್ಮನ್ನ ದೂರ ಮಾಡಕ್ ಯಾರಿಂದಲೂ ಸಾಧ್ಯ ಇಲ್ಲ. ಅಷ್ಟಾದ್ರೂ ನಾನು ಯಾಕೆ ಸುಮ್ಮನೆ ಇದ್ದೆ ಹೇಳು? ನಿಮ್ ಡ್ಯಾಡಿನ ಒಪ್ಪಿಸ್ಬೇಕು ಅಂತ ತಾನೆ? ನಿಮ್ಗೆ ಗೊತ್ತಿಲ್ಲ ಪೃಥ್ವಿ, ನಮ್ ಡ್ಯಾಡಿ ತುಂಬಾ ಹಟ್ವಾದಿ. ಎಂಥವರೇ ಆದ್ರೂ ಒಂದಲ್ಲ ಒಂದಿನ ಮನಸ್ಸು ಕರಗೆ ಕರಗುತ್ತೆ. ನಿಮ್ ಡ್ಯಾಡಿ ಮಿಸ್ಟೇಕ್ ಮಾಡ್ಕೋತಾರೆ, ಮನೆಗೆ ಹೋಗು. ನಾಳೆ ಕಾಲೇಜ್ನಲ್ಲಿ ಸಿಗ್ತೀನಿ. ಹೋಗಲ್ಲ. ಹೇ ತುಂಟಿ, ನಾನು ನಿನ್ ಪ್ರೀತಿಸ್ತೀನಿ ಅಂತ ಬರೆದಿದ್ದು ಮರಳ ಮೇಲೆ, ಆದ್ರೂ ಅದು ನನ್ನ ಭಾವನೆಯಲ್ಲಿ ನಿನ್ನ ಹೃದಯದ ಮೇಲೆ ಅಂತಲೇ ಯೋಚನೆ ಮಾಡಬೇಡ, ಮನೆಗೆ ಹೋಗು. ಹೇಮಾ ಪ್ಲೀಸ್ ಹೋಗು. ಬೈ. ಶಿಕ್ಷೆ ಏನು ಗೊತ್ತಾ ಡ್ಯಾಡಿ? ಒಬ್ಬರು ಮಾಡೋ ತಪ್ಪಿಗೆ ಇನ್ನೊಬ್ರು ಶಿಕ್ಷೆ ಕೊಡೋದು ಮೂರ್ಖ. ಜನ ಎಲ್ಲೋಗಿದ್ದೆ ಪೃಥ್ವಿ ನೋಡಕ್ಕೆ? ಅವ್ನ ನೋಡ್ಕೊಡುದು ಅಂತ ನಾನು ಹೇಳಿರ್ಲಿಲ್ಲ? ನೋಡಲ್ಲ ಅಂತ ನಾನೇನು ಪ್ರಮಾಣ ಮಾಡಿ ಹೇಳಿರ್ಲಿಲ್ವಲ್ಲ? ಪುಟ್ಟ ಬಾಯಲ್ಲಿ ದೊಡ್ಡ ಮಾತು ಬಂದಾಕ್ಷಣ ನೀನ್ ಬುದ್ಧಿವಂತೆ ಅಂತ ತಿಳ್ಕೊಂಡಿದ್ಯೇನು? ದೊಡ್ಡವರು ಪುಟ್ಟವ್ರು ಕೊಡೋ ಗೌರವ ಉಳಿಸ್ಕೊಳ್ದೆ ಹೋದ್ರೆ ಹಾಗೆ ಆಗೋದು. ಇದರಿಂದ ನೀನು ಗೆಲ್ತೀನಿ ಅಂತ ತಿಳ್ಕೊಂಡಿದೀಯಾ? ಖಂಡಿತ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ನನಗಿದೆ ಡ್ಯಾಡಿ. ಅದು ಕನಸು, ಪ್ರೇಮಿಗಳಿಗೆ ಅದೇ ಸ್ವರ್ಗ. ಮುಚ್ಚು ಬಾಯ್. ಡ್ಯಾಡಿ ನಿಮ್ಗೆ ನಾವಿಬ್ರು ಒಂದಾಗೋದು ಇಷ್ಟ ಇಲ್ಲದಿದ್ರೆ ಜನ್ಮ ಕೊಟ್ಟು ನೀವೇ ನನ್ನ ಕೊಂದಾಕ್ಬಿಡಿ, ಆಗ ನಿಮ್ಮ ಹಠ ಗೌರವ ಎಲ್ಲ ಉಳಿಯುತ್ತೆ. ಆದ್ರೆ ಒಂದ್ ಮಾತಂತೂ ಸತ್ಯ ಡ್ಯಾಡಿ, ನಾವಿಬ್ರು ದೂರ ಆಗೋದು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟೋದು ಎರಡು ಒಂದೇ. ನಮ್ ಯಮಧರ್ಮ ನಿನ್ನ ಕರ್ಕೊಂಡು ಅಂತ ಹೇಳಿ ಕಳಿಸಿದ್ದಾನೆ. ಯಾವನವನು? ನೀನ್ ಪ್ರೀತಿಸ್ತಿದ್ಯಲ್ಲ ಹುಡುಗಿ, ಅವಳಪ್ಪ ಲಕ್ಷ್ಮೀಪತಿ, ಲಕ್ಷ ಕೊಟ್ಟು ಕಳಿಸಿದ್ದಾನೆ ನಿನ್ ಮುಗಿಸೋದಕ್ಕೆ. ನಾನೇನ್ ಕೈಗೆ ಬಳೆ ತೊಟ್ಕೊಂಡಿಲ್ಲ, ನಾನು ಗಂಡಸೆ. ಏ ಗಂಡಸೆ, ನಾನು ಕಿಲ್ಲಿಂಗ್ ಕಾಂಟ್ರಾಕ್ಟರ್, 2 ಲಕ್ಷ ಕೊಡು, ಬೇಕಾದ್ರೆ ಅವನ್ನೇ ಮುಗಿಸ್ಬಿಡ್ತೀನಿ. ಏಯ್ ಮರ್ಯಾದೆಗೆ ನಿಂದ ಹೋಗ್ತಿರೋ ಇಲ್ವೋ? ಹೋಗದೆ ಇದ್ರೆ ಏನ್ ಮಾಡ್ತೀಯ ಕುನ್ನಿ? ಕುನ್ನಿ ಅಲ್ವೋ ಕುರಿ, ಇದು ಸಿಂಹದ ಮರಿ.
ರಾಜಾ 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 ಏನಪ್ಪ ಹೇಮಾ ಅಪ್ಪ ಅವಳನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದು? ಗೋವಾಗೆ. ಗೋವಾಗ ಯಾಕೆ? ಇನ್ನೇ ಗೋವಾದಲ್ಲೇ ಇರ್ತಾರೆ. ಉಲ್ಲುಕೆ ಪಟ್ಟ ನಾ ಹೇಳಿದ್ದೆ ನಿಜ ಅಂತ ನಂಬಿಟ್ಟು ಹೋಗ್ಬಿಟ್ಟ. ನಮಸ್ತೆ ಅಂಕಲ್. ನಮಸ್ಕಾರ. ಹೇಗಿದ್ಯಪ್ಪ? ಶಿಪ್ ಬರ್ಲಿಲ್ವಾ ಅಂಕಲ್? ಬರ್ಲಿಲ್ಲ. ನಮ್ ಡ್ಯಾಡಿ ಇವತ್ತೇ ಬರ್ಬೇಕಿತ್ತು. ಬರ್ಬೇಕಾಗಿತ್ತು ಆದ್ರೆ ಆದ್ರೆ ಸರ್ ನೀವೇನೋ ಮರಮಾಡ್ತಾ ಇದ್ದೀರಾ ಹೇಳಿ ಸರ್ ಪ್ಲೀಸ್. ಐ ಆಮ್ ಸಾರಿ ಪೃಥ್ವಿ, ನಿಮ್ ತಂದೆ ಇದ್ದ ಹಡಗು ಸೈಕ್ಲೋನ್ ಸಿಕ್ಕಿ ಪುಡಿಪುಡಿ ಆಗೋಯ್ತಪ್ಪ. ಭಗ್ನ ಪ್ರೇಮಿ. ಐ ಆಮ್ ಅ ಡಿಸಪಾಯಿಂಟೆಡ್ ಲವರ್. ಐ ವಾಸ್ ಅ ಸೈಂಟಿಸ್ಟ್ ಬಟ್ ಐ ಫೆಲ್ ಇನ್ ಲವ್ ಅಂಡ್ ಟ್ರೈ ಟು ಫೈಂಡ್ ಮೀನಿಂಗ್ ಆಫ್ ಸೈನ್ಸ್ ಇನ್ ಟು ಲವ್ ಬಟ್ ಯು ನೋ ದಟ್ ಅದಕ್ಕೆ ನಾನು ಏನು ಮಾಡಬೇಕೀಗ? ಸ್ವಲ್ಪ ಸಹಾಯ ಮಾಡಿದ್ರೆ ಅಂದ್ರೆ ಬೆಳಗ್ಗಿಂದ ಈ ಕಲ್ಲಿನ ನಾಟಕ ಗಿಟ್ಟನೇ ಇಲ್ಲ. ಗಾಡಿಗಳು ಸುಮ್ಮನೆ ಬರ್ತಾರೆ ಸೊರ್ರ ಅಂತ ಹಿಂಗೆ ಹೊರಟೋಗ್ತಾರೆ. ನೀವೊಬ್ಬರೇ ನೀವೊಬ್ಬರೇ ನಿಮ್ಮ ಕಾರನ್ನು ನಿಲ್ಲಿಸಿದ್ರಿ, ನನ್ನ ಮರ್ಯಾದೆ ಕೊಟ್ಟಿರಿ, ಅದಕ್ಕೆ ನಾನು ಚಿರ ಋಣಿಯಾಗಿದ್ದೀನಿ. ಒಂದು 10 ರೂಪಾಯಿ ಕೊಟ್ಟರೆ ಅಂದ್ರೆ ಬೆಳಗ್ಗಿಂದ ಗುಂಡ್ ಹಾಕ್ಲಿಲ್ಲ ನೋಡಿ, ಸಾರ ಲೆವೆಲ್ ಎಲ್ಲ ಬಾಡಿಯಲ್ಲಿ ಹಿಂಗೆ ಇಳಿದೋಗಿದೆ, ಇಲ್ಲಿಗೆ ಬಂದಿದೆ. ಸ್ವಲ್ಪ ಮೇಲೆ 100 ರೂಪೀಸ್. ಬೇಡ ಬೇಡವಾ? ಬೇಡ, ಅಷ್ಟೊಂದು ಬೇಡ. ತಗೋ ಪರವಾಗಿಲ್ಲ. ಬೇಡ ಪರವಾಗಿಲ್ಲ. ಸರಿ, ಬೇಡ ಅಂದ್ರೆ ಬೇಕು, ಬೇಡ ಅಂದ್ರೆ ನಮ್ಮ ಭಾಷೆಯಲ್ಲಿ ಬೇಕು. ನೋಡು ಫ್ರೆಂಡ್, 100 ರೂಪೀಸ್ ಫ್ರೆಂಡ್, 100 ರೂಪೀಸ್ ಕೊಟ್ಟಿದ್ಯಾ, ಅದಕ್ಕೆ ಫ್ರೀ ಆಗಿ ಒಂದು ಸಂದೇಶ ಹಾಕೊಡ್ತೀನಿ. ನೋಡು ಮಾಡಿ, ಜೀವನದಲ್ಲಿ ಲವ್ ಮಾಡಕ್ ಹೋಗ್ಬೇಡ. ಲವ್ ಮಾಡಿದ್ರೆ ಮನುಷ್ಯನ್ಗೆ ಮೋಸ ಆಗತ್ತೆ. ಚೆನ್ನಾಗಿಟ್ಟಿರ್ಲಿ, ಒಂದ್ 108 ಮಕ್ಕಳು ಮರಿ ಆಗ್ಲಿ ನಿನ್ಗೆ. ಡೋಂಟ್ ವರಿ, ನನ್ 100 ರೂಪೀಸ್ ಕೊಟ್ಟಿದ್ಯಾ, ನೆಕ್ಸ್ಟ್ ಟೈಮ್ ಇದೇ ತರ ಬಂದಾಗ ನೀನ್ ಇನ್ನೊಂದ್ 100 ರೂಪೀಸ್ ಕೊಟ್ರೆ 50 ರೂಪೀಸ್ ವಾಪಸ್ ಕೊಟ್ಬಿಡ್ತೀನಿ. ಸಾಲ ಅಂತ ತಿಳ್ಕೊ, ಜಾಸ್ತಿ ಏನ್ ನೋ ಮಾಡ್ಕೋಬೇಡ. ಓಕೆ, ಡೋಂಟ್ ವರಿ ಅಟ್ ಆಲ್. ನಾನು 100 ರೂಪೀಸ್ ಸಿಕ್ಕಿದೆ ಇವತ್ತು. ಬಟ್ಟಿ ಮಾದೇವಪ್ಪನ ಸಾಲ ಅಂಗಡಿ ಎಲ್ಲ ಖಾಲಿ.
dance, dance, let us dance. Dance, dance, let us dance. Oh, oh, oh. ಸಮಯ ಬರುವುದಿಲ್ಲ ಸೇರಿ ನಲಿವ ನಗುವ ಎಲ್ಲ ಹಾಡಿ ಕುಣಿಸಿ ಕುಣಿವ ಎಲ್ಲ ಆನಂದದೆ ಡ್ಯಾನ್ಸ್ ಡ್ಯಾನ್ಸ್ ಲೆಟ್ ಅಸ್ ಡ್ಯಾನ್ಸ್ 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 ಲೆಟ್ ಅಸ್ ಡ್ಯಾನ್ಸ್ ಓ ಇಂಥ ಸಮಯ ಬರುವುದಿಲ್ಲ ಸೇರಿ ನಲಿವ ನಗುವ ಎಲ್ಲ ಹಾಡಿ ಕುಣಿಸಿ ಕುಣಿವ ಎಲ್ಲ ಆನಂದದೇ ತನ್ನ ಬಾಳಲಿ ತುಂಬಲಿ ಎಂದು ಬಂದಿದೆ ಹೊಸ ವರುಷ ಹೊಸ ತನ್ನ ಹಾಡಲಿ ತುಂಬಲಿ ಎಂದು ತಂದಿದೆ ಹೊಸ ಹರುಷ ನಾನಿರಲು ಬಿಡು ಚಿಂತೆಯನು ಹಾಡುತ್ತಲೇ ಕಳೆ ರಾತ್ರಿಯನು ನಾಳೆ ಎಲ್ಲೋ ನಾವು ಎಲ್ಲೋ ಎಂದು ನಮ್ಮದು ಎಣ್ಣೋಣ ಸಾರಿಗಾರಿಸ ಡ್ಯಾನ್ಸ್ ಡ್ಯಾನ್ಸ್ ಲೆಟ್ ಅಸ್ ಡ್ಯಾನ್ಸ್ ಹರೇ ಡ್ಯಾನ್ಸ್ ಡ್ಯಾನ್ಸ್ ಲೆಟ್ ಅಸ್ ಡ್ಯಾನ್ಸ್ ಇಂಥ ಸಮಯ ಬರುವುದಿಲ್ಲ ಸೇರಿ ನಲಿವ ನಗುವ ಎಲ್ಲ ಹಾಡಿ ಕುಣಿಸಿ ಕುಣಿವ ಎಲ್ಲ ಆನಂದವೇ ಸಡಗರ ಕಾಳುದು ಸರಸದಿ ಎಲ್ಲರ ಮೈ ಮರೆಸಿದರೆ ಬೇಸರ ಜಾರುವುದು ಪ್ರೀತಿಯಲ್ಲಿ ಮನ ಗೆಲ್ಲುವುದು ಸ್ನೇಹದಲ್ಲಿ ಸುಖ ಕಾಣುವುದು ಬಾಳು ಒಂದು ಹಾಡು ಎಂದು ಎಲ್ಲ ಕೂಗಿ ಹಾಡೋಣ ಎವ್ರಿಬಾಡಿ ದಟ್ಸ್ ಗುಡ್ ಡ್ಯಾನ್ಸ್ ಡ್ಯಾನ್ಸ್ ಲೆಟ್ ಅಸ್ ಡ್ಯಾನ್ಸ್ 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 ಲೆಟ್ ಅಸ್ ಡ್ಯಾನ್ಸ್ ಇಂದ ಸಮಯ ಬರುವುದಿಲ್ಲ ಸೇರಿ ನಲಿವ ನಗುವೆಯಲ್ಲ ಹಾಡಿ ಕುಣಿಸಿ ಕುಣಿವೆಯಲ್ಲ ಆನಂದದೇ ಡ್ಯಾನ್ಸ್ ಡ್ಯಾನ್ಸ್ ಲೆಟ್ ಅಸ್ ಡ್ಯಾನ್ಸ್ 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 ಕಮ್ ಆನ್ ಎವ್ರಿಬಡಿ ಹಾ
ಹಲೋ ಫ್ರೆಂಡ್ಸ್, ಎಲ್ಲ ಬಾಟ್ಲಿ ಇಟ್ಕೊಂಡು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ರೆ ನೀವು ಚಾಕು ಇಟ್ಕೊಂಡಿದ್ದೀರಾ? ಮರೀ, ನಾವು ಹೇಳ್ದ ಕೇಳಿದೆಯೋ ಬದುಕೊಂಡೆ, ಇಲ್ಲ ಬೋಟಿ ಬೋಟಿ ಎತ್ತು ಬಿಡ್ತೀವಿ. ಓ, ನೀವು ನೈದ್ದಾಗ ಆಯ್ತು ಸಾ. ಇವತ್ತು ನ್ಯೂ ಇಯರ್ಸ್ ಡೇ, ಐ ಡೋಂಟ್ ವಾಂಟ್ ಎನಿ ಫೈಟ್. ತಗೋ ನಿನಗೆ ಗೋಲ್ಡನ್ ಬ್ರೇಸ್ಲೆಟ್. ಜೀವ ಮಾರ್ಬೋದು ಬರ. ಓ ಓ, ಇನ್ನೂ ಇದ್ದೀರಾ ಬಾ. ಹಲೋ ಇಂಡಿಯನ್ ಹಾಕಿ ಪ್ಲೇಯರ್ಸ್, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು. ನ್ಯೂ ಇಂಡಿಯನ್ ಐಡೆಂಟಿಟಿ ವಾಚ್. ಎಸ್, ರೈಗಿಲ್ ಶಾಪ್ ಜೈನ್ ಫಾರ್ ಯು. ಗುಡ್ ನೈಟ್ ಫ್ರೆಂಡ್ಸ್, ಗುಡ್ ನೈಟ್. ಇದನ್ನ ನನಗೆ ಕೊಟ್ಬಿಡು. ಸಾರಿ ಫ್ರೆಂಡ್, ಇದರಲ್ಲಿ ಮಮ್ಮಿ ಡ್ಯಾಡಿ ಇದ್ದಾರೆ. ಐ ನೋ ಐ ಗಿವ್ ಇಟ್. ಮಗು, ನಿಮ್ಮ ಮಮ್ಮಿ ಡ್ಯಾಡಿ ಬದುಕಿದಾರಾ? ಅಲ್ಲ, ನಿನ್ ಡೆಡ್ ಬಾಡಿನ ನಿಮ್ ಮಮ್ಮಿ ಡ್ಯಾಡಿ ಕಳಿಸ್ಬೇಕು ಅಂತ ಇದ್ದೀವಿ. ನಾನು ಗಂಡ್ಸ ಮಗನೇ. ವಾರೆ ವಾ ಗಂಡ್ಸ, ನಿನ್ ಗಂಡಸ್ತನ ಸ್ವಲ್ಪ ತೋರಿಸ್ತೀಯಾ? ಕಮಾನ್ ಕಮಾನ್. ಸಾರಿ. ನಿಮ್ಮ ಮನೆಯಲ್ಲಿದೆ ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ. ಮನೆ? ಹಾ, ಹೌದಾ? ಓಕೆ ಸರ್. ಅವ್ರ ಫ್ರೆಂಡ್ಸ್ ಎಲ್ಲ ಆಗ್ಲೇ ಬಂದಾಯ್ತಂತೆ. ಇಡಿಯಟ್, ಎಲ್ಲಿ ಹೋದ ಇವರು? ಪೊಲೀಸ್ಗಾದ್ರೂ ಫೋನ್ ಮಾಡ್ರಿ. ಪೊಲೀಸ? ಹೌದು, ಫೋನ್ ಮಾಡ್ರಿ. ಇರಿ, ನಾನೇ. ಏನು ನಿನ್ನ ಅವಸ್ಥೆ? ಏನು ಇಲ್ಲಮ್ಮ, ದಾರಿಗಳರು ಇವ್ರ ಹತ್ರ ಇದ್ದಿದ್ದನ್ನ ಕಿತ್ಕೊಂಡು ಸಾಯಿಸಕ್ ಪ್ರಯತ್ನಿಸ್ತಿದ್ರು. ಡಾಕ್ಟರ್ ಫೋನ್ ಮಾಡಿ. ರಾತ್ರಿ ಹೊತ್ತಿನಲ್ಲಿ ಒಬ್ನೇ ಹೊರಗೋಗ್ಬೇಡ ಅಂತ ಸಾವಿರ ಸಲ ಬಡ್ಕೊಂಡೆ, ಕೇಳಿದೆ ನನ್ನ ಮಾತನ್ನ. ಏನಿಲ್ಲ ಮಮ್ಮಿ, ಇಲ್ಲಿ ಸ್ವಲ್ಪ ತಲೆಗೆ ಏಟು ಬಿದ್ದಿದೆ, ಹೋಳಾಗಿಲ್ಲ ಅಲ್ವಾ? ಅಷ್ಟಲ್ದೆ ಹೇಳ್ತಾರ, ಒಬ್ಬ ಮಗ ಮಗ ಅಲ್ಲ, ಒಂದ್ ಕಣ್ ಕಣ್ಣಲ್ಲ ಅಂತ. ನಾವು ಇಷ್ಟೊಂದು ಮುದ್ದು ಮಾಡಿದ್ದೆ ಇದಕ್ಕೆಲ್ಲ ಕಾರಣ. ಹೆಚ್ಚಿಗೆ ಏನಾದ್ರು ಏಟಾಗಿದ್ರೆ ಆಸ್ಪತ್ರೆಗೆ ಸೇರಿಸ್ಬೋಣ.
ಅಪ್ಪ ನಿನ್ನ ಹೆಸರೇನು? ಪೃಥ್ವಿ. ಪೃಥ್ವಿ, ವಾಟ್ ಎ ಗ್ರೇಟ್ ನೇಮ್. ನಿನ್ನ ಉಪಕಾರಕ್ಕೆ ನಾನು ತುಂಬ ಋಣಿ. ನಿನಗೆ ಗೊತ್ತಾ ಪೃಥ್ವಿ, ವಿಜಯತ್ ನಮಗೊಬ್ಬನೇ ಮಗ. ಅವನಿಗೆ ಪುನರ್ಜನ್ಮ ಕೊಟ್ಟು ನಮ್ಮನೆ ದೀಪ ನಂದದಾಗ ಮಾಡಿಬಿಟ್ಟೆ ನೀನು. ಹಾ ಹಾ ಪೃಥ್ವಿ, ದೇವರು ನನಗೆ ಕೋಟ್ಯಾಂತರ ರೂಪಾಯಿ ಕೊಟ್ಬಿಟ್ಟಿದ್ದಾನೆ. ಈಗ ನಾನು ನಿನಗೆ ಏನು ಕೊಟ್ಟರೂ ಕಡಿಮೆನೆ. ನನ್ನ ಸಂತೋಷಕ್ಕೋಸ್ಕರ ನೋಡು, ಇದನ್ನೆಲ್ಲ ತಗೊಂಡು ಹೋಗ್ಬಿಡು. ಸರ್, ನಿಜ ಹೇಳಬೇಕು ಅಂದರೆ ನಾನು ಬಡವನೆ, ಆದರೂ ಕೈ ನೀಡು ಅಂತ ಹೇಳಿಯಲ್ಲ, ಆ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಾಗಿ ಏನು ಮಾಡಬೇಕಾಗಿತ್ತೋ ಅದನ್ನು ಮಾತ್ರ ಮಾಡಿದ್ದೀನಿ. ನಾನು ಬರ್ತೀನಿ ಸರ್. ಒಂದು ನಿಮಿಷ ಪೃಥ್ವಿ, ನಿನ್ನ ಚಿನ್ನದಂಥ ಗುಣನ ಎಷ್ಟು ಹೊಗಳಿದ್ರೂ ಕಡಿಮೆನೆ. ಅಟ್ಲೀಸ್ಟ್ ಬೆಳಿಗ್ಗೆ ತನಕ ಇದ್ದು ವಿಜಯನ್ ಮಾತಾಡಿಸ್ಕೊಳ್ಬೇಕು. ಹಾ ಪಾಪ, ಬಾ ಇಲ್ಲಿ ಮಲ್ಕೋಪ. ಥ್ಯಾಂಕ್ ಯು ಸರ್. ಹೇಗಿದೆಯಪ್ಪ ನೋವು? ನೀನ್ ನೋಡಿ ಹೆದರ್ಕೊಂಡು ಓಡೋಯ್ತು. ತೊಂಟ ತಗೋ ಅಲ್ವೋ, ನಿನ್ಗೇನಾದ್ರೂ ಆದ್ರೆ ನಾವು ಬದುಕಿರ್ತೀವೇನೋ? ಆ ಹುಡುಗ ಬಂದಿದ್ದಕ್ಕೆ ಸರಿ ಹೋಯ್ತು, ಇಲ್ದಿದ್ರೆ. ಮಮ್ಮಿ ಅವನೆಲ್ಲಿ? ಗುಡ್ ಮಾರ್ನಿಂಗ್ ಸರ್. ಬಾ. ಬಾ ಕೂತ್ಕೋ ಬಾ. ಏನ್ ನಿನ್ ಹೆಸರು? ಪೃಥ್ವಿ. ಪೃಥ್ವಿ, ಐ ಮೀನ್ ವರ್ಲ್ಡ್. ಜಗತ್ತನ್ನೇ ಕಾಪಾಡೋಷ್ಟು ಕೆಪಾಸಿಟಿ ನಿನಗಿದೆ. ಇನ್ನು ಯಾವ್ರ ನಿನ್ ಅಮ್ಮ ಅಪ್ಪ? ಯಾರು ಇಲ್ಲ. ನನ್ನವರು ಅನ್ನಿಸ್ಕೊಂಡವರೆಲ್ಲ ನನ್ನಿಂದ ದೂರ ಹೊಟ್ಟಿದ್ರು. ಹಾ, ಇನ್ಮೇಲೆ ನನ್ ಜೊತೆಲೇ ಇದ್ಬಿಡು. ಹಂಗೆ ನನ್ನ ತಿನ್ನೋ ಅಭ್ಯಾಸ ನನಗಿಲ್ಲ. ಏಯ್, ಯಾಕೆ ಮಾತಾಡ್ತೀವಿ? ನೀವು ಶ್ರೀಮಂತರು, ನಮ್ಮಂಥವ್ರ ಸ್ಥಿತಿಗತಿಗಳು ನಿಮ್ಗೆ ಅರ್ಥ ಆಗೋದಿಲ್ಲ. ನನ್ನ ಮೇಲೆ ನಿಮ್ಗೆ ಅಷ್ಟೊಂದು ಅಭಿಮಾನ ಇದ್ರೆ ಎಲ್ಲಾದ್ರೂ ಕೆಲಸ ಕೊಡಿಸಿ, ನಿಮ್ಮ ಹೆಸರು ಹೇಳ್ಕೊಂಡು ಬದುಕುತ್ತೀನಿ. ಯಾಕೆ ಸೀರಿಯಸ್ ಆಗ್ತಿದ್ಯಾ? ಬಡವ್ರ ಬೇಗೆ ನಿಮ್ಗೆ ಗೊತ್ತಾಗೋದಿಲ್ಲ. ಇನ್ನೊಂದ್ಸಲ ಮರ್ಯಾದೆ ಗಿರಿಯಾದೆ ಕೊಟ್ಟು ಮಾತಾಡ್ಸಿದ್ರೆ ಹೊಲ್ಲು ದೋಸ್ಬಿಡ್ತೀನಿ. ವಿಜಿ ಅನ್ನು ಹೋಗಲಿ ಅನ್ನು. ನೋಡಮ್ಮ, ನಮ್ಮ ಹತ್ರ ಸಾವಿರಾರು ಜನ ಕೆಲಸ ಮಾಡ್ತಿದ್ದಾರೆ. ಡ್ಯಾಡಿ ಹೇಳಿ ನಿಮ್ಗೊಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ಕೆಲಸ ಎಲ್ಲಿದೆ ಕೆಲಸ? ಅಲ್ವೋ, ನಿನ್ನ ಪ್ರಾಣ ಉಳಿಸಿದವನಿಗೆ ಬರೀ ಕೆಲಸನ ಕೊಡೋದು, ಇಡೀ ಫ್ಯಾಕ್ಟ್ರಿನೇ ಕೊಟ್ಬಿಡ್ತೀನಿ, ಏನಂತೀಯ? ನಿಮ್ಮ ಅಭಿಮಾನಕ್ಕೆ ತುಂಬಾ ಋಣಿ ಸರ್. ಆದ್ರೂ ಗಂಡಸರು ಕೂತ್ ತಿನ್ಬಾರ್ದು ಅಂತಾರೆ, ಅದಕ್ಕೆ. ವೆರಿ ಗುಡ್ ರಾಮು ಸರ್. ಇನ್ಮೇಲೆ ಪೃಥ್ವಿ ನಮ್ಮಲ್ಲೇ ಕೆಲಸ ಮಾಡ್ತಾನೆ, ಅದು ಇದು ಅಂತಿಲ್ಲ, ಎಲ್ಲ ಸೆಕ್ಷನ್ಗೂ ಅವನು ಸೂಪರ್ವೈಸರ್.
ಹೋಗೋಣ ಮಜ್ಜಿನ. ಡ್ಯೂಟಿ ಮುಗಿಯೋರ್ಗೂ ಬರಕ್ ಆಗಲ್ವಲ್ಲ ಬಂಗಾರ. ಈ ಆಫೀಸ್ ನಂದು, ನಾನ್ ಹೇಳ್ತಾ ಇದ್ದೀನಿ ಬಾ. ನನ್ನ ಕೆಲ್ಸಕ್ಕೆ ಸಂಬಳ ತಗೋತಿದ್ದೀನಿ, ಯಾರು ಕರೆದ್ರು ಬರಕ್ ಆಗಲ್ಲ. ಅಷ್ಟೇನಾ ನಮ್ ಫ್ರೆಂಡ್ಶಿಪ್? ಅಷ್ಟೇನಾ ಡ್ಯೂಟಿ ಮುಗಿದ್ಮೇಲೆ ಫ್ರೆಂಡ್ಶಿಪ್? ಸೊ ನೀನ್ ಬರೋಲ್ಲ? ಸರಿ ನಾ ಹೋಗ್ತೀನಿ. ಪ್ಲೀಸ್ ನಾ ಹೋಗ್ತೀನಿ. ಇನ್ನು ಹೋಗಿಲ್ವಾ? ನನ್ಗೆ ಹೊಡಿತೀಯಾ? ನಾ ಯಾರು ಗೊತ್ತಾ? ವಿಜಯ್. ಚಬೆಚ್ ಕಮನ್ ಮೇರಿ. ಏಯ್ ಐ ಆಮ್ ಗೋನ್ ಶೂಟ್ ಯು. ವಿಜಯ್ ಏನು ಅಂತ ಕೆನ್ನೆ ಹೊಡೆದು ಬಿಡ್ತಾರೆ ಹುಡುಗರು ಅವನಂಗೆ. ಏಯ್ ಐ ವಿಲ್ ಶೂಟ್ ಯು. ವಿಜಯ್ ಏನು ನಿನ್ನ ಅವಸ್ಥೆ? ಇವತ್ತು ನೀನು ಬರಲ್ಲ ಅಂದೆ, ಫೀಲಿಂಗು ಫುಲ್ ಕುಡಿದು ಬಿಟ್ಟೆ. ನೀನು ಕುಡಿಯಾಮ? ಮರ್ಯಾದೆ ಹೇಳ್ತಾ ಇದೀನಿ, ನಡಿ ಮನೆಗೆ. ಬಂದ್ಬಿಡ್ತೀನಿ, ಸ್ವಲ್ಪ ಗುಂಡೇನ್ ಮತ್ತು ಎಂಜಿನ್ ಸರಿ ಮಾಡ್ಕೊಂಡ್ ಬರ್ತೀನಿ. ಸರಿ ಸರಿ ಸರಿ. ಗುಬ್ಲಿ ಪೇಪರ್ ಕಮಾನ್. ಜೈ ಬುಬ್ಲಿ, ಇಲ್ಲಿದ್ದೀನಿ ಬಾ ಕಮಿಯ. ಮಾರ್ನಿಂಗ್ ಸರ್. ಮಾರ್ನಿಂಗ್. ಕಾಫಿ ಸರ್? ಏಯ್ ಪೃಥ್ವಿ ಅಲ್ಲೋ, ಇಲ್ಲಿದ್ದೀನಿ. ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಏ ಬೂಬ್ಲಿ ಡಾರ್ಲಿಂಗ್, ಗುಡ್ ಮಾರ್ನಿಂಗ್ ಹೇಳಿದ್ರೆ ರಿಪ್ಲೈ ಕೊಡೋದು ಮ್ಯಾನರ್ಸ್ ನೋಡಮ್ಮ. ಮನುಷ್ಯ ಹುಟ್ಟಿರೋದೇ ತಪ್ಪು ಮಾಡೋಕೆ. ಬುದ್ಧಿ ಇರೋರು ಕ್ಷಮಿಸ್ಬೇಕು, ಇಲ್ಲ ಒದ್ ಬುದ್ಧಿ ಹೇಳಬೇಕು. ಅದು ಬಿಟ್ಬಿಟ್ಟು ಒಳ್ಳೆ ವಿಲನ್ ತರ ಪೋಸ್ ಕೊಟ್ರೆ. ವಿಜಿ. ಹಲೋ ಡಾರ್ಲಿಂಗ್, ಯಾವಾಗ ಬಂದೆ? ವಿಜಿ ನಾನು ಯಾರು? ನೀನಾ? ಮೈ ಡಿಯರ್, ಮೈ ಡಾರ್ಲಿಂಗ್, ಮೈ ಫ್ರೆಂಡ್, ಮೈ ಹಾರ್ಟ್, ಮೈ ವೆಲ್ ವಿಷರ್. ಅಷ್ಟೇ ಅಲ್ಲ, ನಿನ್ಮೇಲೆ ಯಾವತ್ತು ಕುಡಿಯಲ್ಲ ಅಂತ ನನ್ ಮೇಲೆ ಆಣೆ ಇಟ್ಟು ಹೇಳು. ಇವತ್ತು ಸಂಡೆ ಅಮ್ಮ, ಪ್ರಾಮಿಸ್ಗೆ ಏನಿದ್ರು ಮಂಡೆ ಒಳ್ಳೇದು. ವಿಜಿ ಬ್ಯಾಡ್ ಹ್ಯಾಬಿಟ್ಸ್ ನ ಬೇಗ ಬಿಡಕ್ ಆಗಲ್ಲಮ್ಮ. ಏ ಬೂಬ್ಲಿ ಬೂಬ್ಲಿ ಇಡಿಯಟ್, ನಿನ್ಮೇಲೆ ನಿಂಗೆ ನಾನು ಹೇಗೋ ಪೃಥ್ವಿನೂ ಹಾಗೆ ಎಕ್ಸ್ಕ್ಯೂಸ್ ಕೇಳ್ಕೊ. ಈ ಬೂಬ್ಲಿ ಮುಂಡದಕ್ಕೆ ನಾನೊಂದು ಎಷ್ಟು ಪ್ರೀತಿ ನೋಡು. ನೀನ್ ತಮಾಷೆ ಹೊಡೆದಿದ್ದು ಅದಕ್ಕೆ ಇಷ್ಟ ಆಗ್ಲಿಲ್ಲ. ಐ ಪ್ರಾಮಿಸ್ ಯು ಇನ್ ಲೈಫ್ ಅಲ್ಲಿ ಡ್ರಿಂಕ್ಸ್ ಮುಟ್ಟಲ್ಲ. ನನ್ಗೆ ಇಂಜೆಕ್ಷನ್ ಬೇಡ, ಮೊದ್ಲಿನಿಂದ ಹೊರಟೋಗಿ. ಹೇಮಾ ಯಾಕೆ ಹೀಗಾಡ್ತಿದ್ಯಾ? ಕಾಯಿಲೆ ವಾಸಿ ಆಗ್ಬೇಕು ತಾನೆ? ಕಾಯಿಲೆ ವಾಸಿ ಆಗ್ಬೇಕಾ? ಒಂದ್ ತೊಟ್ಟು ವಿಷ ಕೊಟ್ಬಿಡಿ, ನಮ್ಮದಾಗಿ ಸತ್ತು ಹೋಗ್ತೀನಿ. ಹಲೋ ಜಗ, ನಾನಯ್ಯಾ ಲಕ್ಷ್ಮೀಪತಿ. ನೀನು ಲಕ್ಷ್ಮೀಪತಿ ಆದ್ರೆ ನಾನು ಕೋಟ್ಯಾಧಿಪತಿ. ಅಲ್ವಾ ಮುಂಡದೆ, ಮೂರ್ ತಿಂಗಳಿಗೊಂದ್ಸರ್ತಿ ಫೋನ್ ಮಾಡಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೆನ ಕಳ್ಕೊಳ್ತಿದ್ಯಾ? ನಾನೇನೋ ಮಾಡ್ಲಿಲ್ಲಪ್ಪ, ನೀನೇ ಒಂದ್ ಫೋನ್ ಮಾಡಿದ್ರೆ ನಿಮ್ ತಾತನ ಮನೆ ಗಂಟೆನ ಕಳ್ಕೊತಿದ್ದ. ಫೋನ್ ನಲ್ಲಿ ಕಿತ್ತಾಡೋದ್ ಬೇಡ. ಹೇಗಿದೆ ನಿನ್ ಬಿಸ್ನೆಸ್? ಈ ಲಕ್ಷ್ಮೀಪತಿಗೆ ಲಕ್ಷ ಲಕ್ಷ ಲೆಕ್ಕ ಇಲ್ದಷ್ಟು ಸಂಪಾದನೆ ಆಗ್ತಾ ಇದೆ, ಆದ್ರೆ ಮನ್ಸಿಗೆ ನೆಮ್ಮದಿ ಇಲ್ಲಯ್ಯ. ಯಾಕೋ ಕೊನೆಗಾಡ್ತಾ ಇದೀಯಾ? ಇನ್ಕಮ್ ಟ್ಯಾಕ್ಸ್ ನವರೇನಾರು ಕಣ್ಣಿಟ್ಟಿದಾರ ನಿನ್ ಮೇಲೆ? ಅದೆಲ್ಲ ಏನೂ ಇಲ್ಲಯ್ಯ, ನನ್ ಮಗಳಿಗೆ ಮೈಗೆ ಹುಷಾರಿಲ್ಲ, ಡಾಕ್ಟರ್ ಹೇಳಿದ್ರು ಸ್ವಲ್ಪ ದಿವಸ ಬೇರೆ ಕಡೆ ಇರ್ಲಿ ಅಂತ. ನಮ್ಮೂರಿಗೆ ಕಳಿಸ್ಬಿಡಯ್ಯ, ಹೇಗಿದ್ರು ನಮ್ ಕರಾರ್ ಆಗಿದೆಯಲ್ಲ ಮೊದ್ಲೇನೆ, ನಿನ್ ಮಗಳನ್ನ ನನ್ ಮಗನ್ಗೆ ತಂದ್ಕೊಳ್ಳೋದು ಅಂತ. ಮದ್ವೆ ಮಾಡಿ ಸೊಸೆನೂ ಮಾಡ್ಕೊಂಡ್ಬಿಡ್ತೀನಿ. ಇವತ್ತೇ ಎರಡು ಗಂಟೆ ಫ್ಲೈಟ್ ಕಳಿಸ್ತಾ ಇದ್ದೀನಿ, ಏರ್ಪೋರ್ಟ್ಗೆ ಯಾರನ್ನಾರು ಕಳಿಸು. ಆದ್ರೆ ಚಿಂತೆ ನಿನ್ಗೆ ಬೇಕಾಗಿಲ್ಲ, ನೀನು ನೆಮ್ಮದಿಯಾಗಿದ್ ಬಿಡು. ಓಕೆ ಡ್ಯಾಡಿ, ಇವತ್ತು ನಾನು ಇವತ್ತು ನೀನ್ ಎಲ್ಲೂ ಹೋಗೋ ಹಾಗಿಲ್ಲ, ನಾಲ್ಕು ಗಂಟೆಗೆ ಮನೇಲಿ ಇರ್ಬೇಕು. ಯಾಕೆ ಡ್ಯಾಡಿ? ನಿನ್ನ ಉಡ್ ಬಿ ಬರ್ತಿದ್ದಾಳೆ. ಉಡ್ ಬಿ? ಅದೇ ಚಿಕ್ಕವರಾಗಿದ್ದಾಗ ಒಬ್ರೊಬ್ರು ಹಚ್ಕೊಂಡು ಒದ್ದಾಡ್ತಿದ್ರಲ್ಲ. ಏ ಲಕ್ಷ್ಮೀಪತಿ ಮಗಳು. ಏನು ಹೇಮನ ಅವಳಿ? ಹಾ
ಏನಾಯ್ತು? ಏನ್ ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ನನ್ನ ಲೈಫ್ನಲ್ಲೇ ಇಷ್ಟೊಂದು ಖುಷಿ ಯಾವತ್ತೂ ಇರ್ಲಿಲ್ಲಮ್ಮ. ನಾನು ಅನ್ಕೊಂಡಿದ್ದು, ನಾನು ಇಷ್ಟಪಟ್ಟಿದ್ದು ಎಲ್ಲ ಸಿಕ್ಕಿದೆ. ಇವತ್ತು ಯಾರು ಬರ್ತಿದ್ದಾರೆ ಗೊತ್ತಾ? ಯಾರು ಬರ್ತಿದ್ದಾರೆ? ಮೈ ವುಡ್ ಬಿ ರಿಯಲಿ. ಹಾ, ಇನ್ ಮುಂದಕ್ಕೆ ಇಲ್ಲೊಂದು ಹೃದಯ ಇಟ್ಕೋತೀನಮ್ಮ. ಇದು ಆಲ್ರೆಡಿ ನನ್ನ ರಾಣಿಗೆ ರಿಸರ್ವ್ ಆಗಿದೆ. ಇಲ್ಲಿ ನೀನು. ಅದು ಸರಿ, ಆ ಹುಡುಗಿ ನೀನು ನೋಡಿದ್ಯಾ? ವಾಹ್, ಎಷ್ಟು ಮುದ್ದಾಗಿದ್ದಾಳೆ ಅಂತೀಯಾ? ಇಲ್ಲಿ ನೋಡು. ಯಾಕೋ ಕಿಸಿತಾ ಇದೀಯಾ? ಒಂದ್ ಮಗು ಫೋಟೋ ಇಟ್ಕೊಂಡು ಇಷ್ಟೊಂದು ಖುಷಿ ಪಡ್ತಿದ್ಯಲ್ಲ, ಅದಕ್ಕೆ ನನಗೂ ಬಂತು. 3 ವರ್ಷದಲ್ಲೇ ಹೀಗಿರ್ಬೇಕಾದ್ರೆ ಈಗ ಹೇಗಿರ್ಬೇಕು ಯೋಚನೆ ಮಾಡು. 4 ಗಂಟೆಗೆ ಮನೆಗೆ ಬಾ, ನೋಡಿದ್ರೆ ನೀನೇ ಸುಸ್ತಾಗ್ಬಿಡ್ತೀಯ. 5 ಗಂಟೆವರೆಗೂ ಬರೋಕ್ಕಾಗಲ್ಲ ನೋಡು. ಮದುವೆ ಆಗ್ಬೇಕಾದ್ರೂ ನೀನು ನೀಟಾಗಿ ತಲೆ ಬಾಚಿಕೊಂಡು ಟ್ರಿಮ್ ಆಗಿ ಡ್ರೆಸ್ ಮಾಡಿಕೊಂಡು ಒಳ್ಳೆ ಪ್ರಿನ್ಸ್ ಪ್ರಿನ್ಸ್ ಇದ್ದಾಗಿರ್ಬೇಕು. ಆ ಹುಡುಗಿ ನೀನು ನೋಡಿದ ತಕ್ಷಣ ಸ್ಟನ್ ಆಗ್ಬಿಡ್ಬೇಕು. ಇದೇ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ಲ? ಬೇಡ, ಅದೊಂದು ಸೂಟ್ ಹಾಕೊಂಡು ಕೈ ಹಾಕೊಳ್ಳ. ನೀನ್ ಏನಾಕೋದ್ರು ಚೆನ್ನಾಗಿರ್ತೀಯ, ಯಾವ್ದೊಂದು ಹಾಕೊಂಡು. ವಿಜಿ, ಇನ್ನೇನ್ ಹಾಕೋಬೇಕು? ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ವಿಜಿ. ಓಹ್ ಮಮ್ಮಿ, ಯಾವಾಗ ಬಂದೆ? ಯಾರಿಗೆ ಕಾಯ್ತಾ ಇದ್ದೀಯಾ? ಯಾರನ್ನಿಲ್ಲಪ್ಪ, ನಾನು ಯಾರಿಗೆ ಕಾಯ್ತೀನಿ? ನೋಡು, ಹೇಮಾ ಬರೋಕ್ಕೆ ಇನ್ನೂ 1/2 ಗಂಟೆ ಇದೆ. ಏರ್ಪಟ್ಟಿಂದ ಏನ್ ತಂದಿದ್ದೀನಿ ನೋಡು. ತಿನ್ನು, ಕಮಾನ್ ತಿನ್ನು. ಬಾಮ ಹೇಮಾ, ಇಷ್ಟುದ್ದ ಬೆಳ್ದ್ಬಿಟ್ಟಿದ್ಯಾ? ಹೌದು ಹೌದು, ನೀನ್ ನೋಡಿದಾಗ ಇಷ್ಟುದ್ದ ಇದ್ಲು, ಈಗಲೂ ಅಷ್ಟೇ ಉದ್ದ ಇರೋಕ್ಕಾಗತ್ತಾ? ಅದ್ ಸರಿ, ಎಲ್ಲಿ ನಮ್ಮ ಕುಮಾರ ಕಂಠೀರವ? ಅಲ್ವೋ, ಯಾವಾಗ ಬರ್ತಾಳೆ ಅಂತ ದಾರಿ ಕಾಯ್ತಿದ್ದೆ, ಈಗ ನೋಡಿದ್ರೆ ಹುಡುಗಿ ತರ ಒಳಗೆ ಕೂತ್ಕೊಂಡಿದ್ಯಲ್ಲ. ಹೇಮಾ, ನಿನ್ನ ಭಾವಿ ಪತಿ ಮಿಸ್ಟರ್ ವಿಜಯ್. ಏನಾಯ್ತು? ಏನಿಲ್ಲ ನಡಿ. ಹೇಮಾ, ಯಾಕಮ್ಮ ಸುಮ್ನೆ ನಿಂತ್ಬಿಟ್ಟೆ? ಏನಿಲ್ಲ ಅಂಕಲ್. ಅಂಕಲ್? ನೋ ಅಂಕಲ್, ನಾನು ನಿನ್ ಮಾವ. ವಿಜಯ್, ಹೆಣ್ಣು ಮಕ್ಕಳಿಗೆ ನಾಚಿಕೆ ಅನ್ನೋದು ವರ ಅಲ್ವೇನೋ, ನೀನೇ ಮೊದಲು ಮಾತಾಡಿಸ್ಬಿಡು. ಹಲೋ ಹೇಮಾ. ಹಲೋ. ಮೊದಲನೇ ಸಲಾನೆ ಅಷ್ಟೊಂದು ನೋಡಬಾರ್ದು, ಆಮೇಲೆ ನನ್ನ ಸೊಸೆಗೆ ದೃಷ್ಟಿ ಆಗ್ಬಿಟ್ಟಾತು. ಡ್ಯಾಡಿ, ಹೇಮಾಗೆ ನಮ್ಮ ಫ್ಯಾಕ್ಟ್ರಿ, ಶಿಪ್ಪಿಂಗ್ ಕಾರ್ಪೊರೇಷನ್, ಪೋರ್ಟ್ ಎಲ್ಲ ತೋರಿಸ್ಕೊಂಬರ್ಲ? ನಿನ್ನ ಐಡಿಯಾ ಏನು ಅಂತ ಗೊತ್ತಾಯ್ತು. ಕ್ಯಾರಿ ಆನ್, ಕ್ಯಾರಿ ಆನ್. ಹೋಗೋಣ. ಆಹಾ ಆಹಾ, ಜೋಡಿ ಅಂದ್ರೆ ಹೀಗಿರ್ಬೇಕು ಕಣೆ. ಒಬ್ಬನೇ ಬಂದಿಲ್ಲಮ್ಮ, ಅಲ್ಲಿ ನೋಡು. ಬಾರೋ, ಪರಿಚಯ ಮಾಡಿಸ್ತೀನಿ.
ಇವಳು ಯಾರು ಅಂತ ಗೊತ್ತಾಯ್ತಾ? ಹೇಮಾ, ಪೃಥ್ವಿ. ನಮಸ್ತೆ. ಹಲೋ. ನಿಜ ಹೇಳಬೇಕು ಅಂದ್ರೆ ನಾವಿಬ್ರು ಒಂದೇ ಪ್ರಾಣ, ಎರಡು ದೇಹ. ಈ ಲವರ್ ಸೆವನ್ಗೆ ಒಂದು ಕಥೆನೇ ಇದೆ. ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದ ಇಬ್ರು ಪ್ರೇಮಿಗಳು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರಂತೆ. ಇನ್ನು ಮುಂದಾದ್ರೂ ಒಂದಾದ ಹೃದಯಗಳನ್ನ ದೂರ ಮಾಡಬೇಡಿ ಅಂತ ಲೆಟರ್ ಬರೆದಿಟ್ರಂತೆ. ಅವರು ಸತ್ತ ಮೇಲೆ ಬುದ್ಧಿ ಬಂದ ಅವರ ಅಪ್ಪ ಅವರು ಸವಿನಿಬ್ಬರು ವಿಷಯ ಈ ಹೃದಯಗಳು ವಿಜಯ್ ತಿಳಿಕೊಡ್ತು. ಒಂದು ವೇಳೆ ತಿಳಿದ್ರೆ ಲವರ್ ಸೆವನ್ ನಾನು ಹೆಣ ನೋಡ್ಬೇಕಾಗುತ್ತೆ. ಪೃಥ್ವಿ, ಏನಾಯ್ತು? ಏನಿಲ್ಲ, ಈ ಲವರ್ಸ್ ಕತೆ ಕೇಳಿ ನಿಮ್ ಪೃಥ್ವಿ ಎಷ್ಟು ಫೀಲ್ ಮಾಡ್ತಿದ್ದಾರೆ ನೋಡಿ. ನಮ್ ಪೃಥ್ವಿ ಜೀವನದಲ್ಲಿ ತುಂಬಾ ನೊಂದನು, ಯಾರಿಗೆ ಸಂಕಟ ಬಂದ್ರು ಇವನಿಗೆ ಸಹಿಸೋಕಾಗಲ್ಲ. ಬದುಕಿದಾಗ ಬಾಳಕ್ ಬಿಡದ ಜನಗಳು ಸತ್ ಮೇಲೆ ಸ್ಮಾರಕ ಕಟ್ಟಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಸಾಯೋರೆಲ್ಲ ಹೇಡಿಗಳು. ನೀವೇನಂತೀರ ಪೃಥ್ವಿ? ಸಮಯ ಸಂದರ್ಭ ಪರಿಸ್ಥಿತಿ ಒಂದೊಂದ್ಸಲ ಹಾಗೆ ಮಾಡ್ಬಿಡುತ್ತೆ. ಪ್ರೀತಿಸ್ತೋಳ ದೂರ ಮಾಡೋದು, ಊರ್ ಬಿಟ್ಟು ಹೋಗೋದು, ಸಾಯ್ತೀನಿ ಅಂತ ಪ್ರಮಾಣ ಮಾಡೋದು, ಇದೆಲ್ಲ ಪ್ರೀತಿಸೋ ಲಕ್ಷಣನ? ಸಾಕು ಸಾಕು, ಈ ಸೀರಿಯಸ್ ಡಿಸ್ಕಷನ್ ಎಲ್ಲ ಬೇಡ. ನಾನ್ ಲವ್ ವಿಷಯದಲ್ಲಿ ಎಲ್ ಬೋರ್ಡ್. ನಾನೇನಿದ್ರು ಲವ್ ಮಾಡೋದು ಮದುವೆ ಆದ್ಮೇಲೆ. ನಡ್ರಿ ಹೋಗೋಣ, ಟೈಮ್ ಆಯ್ತು. ಕಮ್ ಆನ್, ಲೆಟ್ಸ್ ಗೋ. ಹೇಮಾ, ಮಂಜ ಬಡಿಸ್ತಾನೆ, ನೀನು ಕೂತ್ಕೊಮ್ಮ. ಪರವಾಗಿಲ್ಲ, ನಾನೇ ಬಡಿಸ್ತೀನಿ. ಅತ್ತೆ ಮಾವನ್ ಸೇವೆ ಮಾಡೋದನ್ನ ಈಗಲಿಂದ ನಾನೇ ಅಭ್ಯಾಸ ಮಾಡ್ಕೋತಿದ್ದಾಳೆ, ಮಾಡ್ಕೊಳ್ಳಿ ಬಿಡು. ಯಾಕೋ, ಏನಾಯ್ತು? ಪೃಥ್ವಿ, ಯಾಕೋ ವಾಮಿಟಿಂಗ್ ಸೆನ್ಸೇಷನ್. ಡಾಕ್ಟ್ರನ್ ಕರೆಸ್ಲೇನಪ್ಪ? ಬೇಡ ಸರ್, ಅಂಥದ್ದೇನಿಲ್ಲ, ನೀವು ಊಟ ಮಾಡಿ. ಗುಡ್ ನೈಟ್. ಇಡಿಯಟ್, ಹೆಲ್ತ್ ಬಗ್ಗೆ ಸ್ವಲ್ಪನೂ ಗಮನನೇ ಇಲ್ಲ. ವಿಜಿ, ನನಗೂ ಯಾಕೋ ಊಟ ಸೇರ್ತಾ ಇಲ್ಲ ಮಮ್ಮಿ. ಸಹಾಯ ಆಗ್ಬೇಕಮ್ಮ. ಸಹಾಯನ? ಏನ್ ಬೇಕು ಹೇಳಮ್ಮ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಏನೂ ಇಲ್ಲ, ನನ್ನ ಬೇರೆ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಪೃಥ್ವಿ, ಯಾಕೋ? ಐ ಆಮ್ ಸಾರಿ ವಿಜಯ್, ನನಗೆ ಯಾಕೋ ಇಲ್ಲಿ ಸರಿ ಹೋಗ್ತಾ ಇಲ್ಲ. ಯಾಕೆ, ನೀನು ಯಾರೇನಾದ್ರೂ ಅಂದ್ರ? ಹಾಗೇನಿಲ್ಲ, ಇಲ್ಲಿ ನಿನಗೆಷ್ಟು ಗೌರವ ಇದೆಯೋ ನನಗೂ ಅಷ್ಟೇ ಇದೆ. ಮತ್ತೆ ಯಾಕೆ ನಾನು ನಿನ್ನ ದೂರ ಹೋಗೋಕೆ ಪ್ರಯತ್ನ ಪಡ್ತಿದ್ಯಾ? ತಪ್ಪು ತಿಳ್ಕೊಬೇಡ, ಅದು ಏಯ್, ನನಗೆ ಸಮಾಧಾನದ ಮಾತೆಲ್ಲ ಬೇಕಾಗಿಲ್ಲಮ್ಮ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ನನ್ನ ಹೃದಯ ಚೂರು ಮಾಡ್ಬಿಟ್ಟು ಹೊರಟೋಗು. ವಿಜಿ, ಐ ಆಮ್ ಸಾರಿ ಡಾರ್ಲಿಂಗ್, ಏನನ್ನ ಮಾತಾಡಿ ನಿನ್ ಮನಸ್ಸು ನೋಯಿಸ್ಬಿಟ್ಟೆ. ರಾಸ್ಕಲ್, ಚಾಟಿಲಿ ಹೊಡೆದು ಚೂಟಿಯಾಗಿ ಮಾತಾಡಿ ಜಾರ್ಕೊಳಕ್ ನೋಡ್ತೀಯೇನೋ? ನಿಜ ಹೇಳು, ನಿನ್ನ ನಿರ್ಧಾರಕ್ಕೆ ಏನ್ ಕಾರಣ? ವಿಜಿ, ನಾನೊಬ್ಬನ ಅತದೃಷ್ಟ. ನಾನು ಇದ್ದ ಜಾಗದಲ್ಲಿ ಯಾರಿಗೂ ನೆಮ್ಮದಿ ಸಿಗಲ್ಲ. ಬೇಕಾದಷ್ಟು ಆಸೆಗಳನ್ನ ಇಟ್ಕೊಂಡ್ರು ನಿನ್ ಭವಿಷ್ಯಕ್ಕೆ, ನನ್ನಿಂದೇನಾದ್ರು. ಏಯ್, ಈ ಜಗತ್ತಲ್ಲಿ ಹಣ ಕೀರ್ತಿ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಸ್ನೇಹ ಅವೆಲ್ಲಕ್ಕಿಂತ ದೊಡ್ಡದು. ಅಂತ ಸ್ನೇಹ ಕಡ್ಡಿ ಬಂದ ದಿವಸ ನಾವಿಬ್ರು ಒಟ್ಟಿಗೆ ಸತ್ತೋಗೋಣ. ಏ ದೀಪ ಅರ್ಜಿ, ನನ್ ರೇಪ್ ಮಾಡೋ ಐಡಿಯಾನಾ? ಹೇಮಾ, ದಯವಿಟ್ಟು ಇಲ್ಲಿಂದ ಹೊರಟೋಗು. ಹೋಗ್ದಿದ್ರೆ ಏನ್ ಮಾಡ್ತೀರಾ? ವಿಜಯ್ ತಿಳಿದ್ರೆ ಅವನೇ ಮುಂದೆ ನಿಂತು ಮದುವೆ ಮಾಡಿಸ್ತಾನೆ. ಅವನು ಅವನನ್ನ ತುಂಬಾ ಪ್ರೀತಿಸ್ತಾನೆ. ನಾನು ಅಷ್ಟೇ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ನೀನಿಲ್ದೆ ಅವ್ನು ಬದುಕೋದಿಲ್ಲ. ನೀವಿಲ್ದೆ ನಾನ್ ಬದುಕ್ತೀನ? ಹೇಮಾ, ಹಣ ಗುಣ ಎಲ್ಲದ್ರಲ್ಲೂ ಅವನೇ ನಿನಗೆ ತಪ್ಪು ಜೋಡಿ. ಪ್ರೀತಿಸ್ತೋಳ ಇನ್ನೊಬ್ರ ಜೊತೆ ಜೋಡಿ ಮಾಡೋರು ಹೇಡಿಗಳು. ಹೇಮಾ, ವೈ ದ ಹೆಲ್ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಮೀ?
I'm not supposed to love you. But I am not ready to leave you. Come on, please. Get out. Hey, Sanjay, barlila? Vijay jothalidda. ನಾಳೆ ಬರ್ತಿರತಾನೆ? ಬರ್ತೀನಿ, ಈಗ ಹೋಗು. ಪ್ರಾಮಿಸ್? ಪುಕ್ಕಲ್ ಪ್ರೇಮಿ. ಹಲೋ. ನಾನು ಯಾಕೆ ಬರಳಿದೆ? ನಾನು ತುಂಬಾ ನೋಡ್ಬೇಕು ಅನ್ನಿಸ್ತು, ಬಾಯಿ ತುಂಬಾ ಮಾತಾಡ್ಬೇಕು ಅನ್ನಿಸ್ತು, ತೋಳ್ ತುಂಬಾ ಬಾಚಿ ತಪ್ಕೋಬೇಕು ಅನ್ನಿಸ್ತು. ಹೇಮಾ, ನೀನು ವಿಜಿ ಕೈ ಹಿಡಿಬೇಕಾದವಳು. ಅದ್ರ ನಿರ್ಧಾರ ನನಗೆ ಸೇರಿದ್ದು. ನಿನ್ನ ಪ್ರೀತಿಸಿದಕ್ಕೆ ನನಗೆ ಸಿಕ್ಕ ಪ್ರತಿಫಲ ಆದವೇನು? ನಿಮ್ಮಪ್ಪ ಹಣ ಚೆಲ್ಲಿ ನನ್ನ ರಾಜನ್ ಸಾಯಿಸ್ದ, ನನ್ನ ಮನೆ ಬೆಂಕಿ ಹಚ್ಚಿಸಿ ನನ್ನ ಊರೂರು ಅಲೆ ಮಾಡ್ದ. ಇನ್ನು ಉಳಿದಿರೋ ನನ್ನ ಜೀವ ಒಂದೇ, ಅದನ್ನು ಬೇಕಾದ್ರೆ ಬಲಿ ತೊಗೊಂಡ್ಬಿಡು. ಲವ್ ಮಾಡಿದವ್ರು ಗೋಲಿ ಯಾವಾಗಲೂ ಈಗೇನೆ, ಮೊದಲು ಕೈ ಚಚ್ಕೊಂಡ್ಬಿಡ್ತಾರೆ, ಆಮೇಲೆ ತಲೆ ತಲೆ ಚಚ್ಕೊಂಡ್ಬಿಡ್ತಾರೆ. ನಿಂಗೆ ಗೊತ್ತಿಲ್ಲ ಯಂಗ್ ಬಾಯ್, ಹೆಣ್ಮಕ್ಳು ಯಾವಾಗಲೂ ಈಗೇನೆ, ನೀನಿಲ್ಲೇ ಬದುಕಲ್ಲ ಅಂತಾರೆ, ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತಾರೆ, ಒಂದಿನ ದೊಡ್ಡ ಇದ್ದಾಗ ಫರ್ ಅಂತ ಹಾರೋಗ್ಬಿಡ್ತಾರೆ. ಈ ಪ್ರೇಮ ಅನ್ನೋದು ಒಂಥರ ಸುಳಿ ಇದ್ದಾಗ ಸಿಕ್ಕಾಕೊಂಡ್ಬಿಟ್ಟೋ ಗರಗರ ಅಂತ ತಿರುಗಿ ಪಾತಾಳಕ್ಕೆ ಎಳ್ಕೊಂಡ್ಬಿಡುತ್ತೆ, ಆಮೇಲೆ ನೀನು ಪೆನ್ನಾಗಿಬಿಡ್ತೀಯ. ನೋಡು ಮನೆ, ಐ ಆಮ್ ಆಲ್ಸೋ ಡಿಸಪಾಯಿಂಟ್ ಇಲ್ಲವ, ಅದಕ್ಕೆ ಹೇಳ್ತಾ ಇದ್ದೀರಿ. ಒಂದು 10 ರೂಪಾಯಿ ಕೊಡ್ತೀಯ? 10 ರೂಪಾಯಿ ಕೊಟ್ಟರೆ ಇಷ್ಟು ಗುಂಡಾಕ್ತೀನಿ, ಇಷ್ಟೇ ಇಷ್ಟು ಕುಡಿತೀನಿ, ಜಾಸ್ತಿ ಕುಡಿಯಲ್ಲ, ನಾನು ಯಾವಾಗಲೂ ಲಿಮಿಟಲ್ಲೇ ಕು. ಥ್ಯಾಂಕ್ ಯು. ಲವ್ ಮಾಡಿ, ಖಂಡಿತ ಲವ್ ಮಾಡಿ, ಆದರೆ ಶ್ರೀಮಂತ ಹುಡುಗಿನ ಮಾತ್ರ ಲವ್ ಮಾಡಬೇಡ. ಓಕೆ, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು ವೆರಿ ಮಚ್. ಪೃಥ್ವಿ, ಯಾರು ಏನೇ ಹೇಳೋದು, ನಾನು ನಿಮ್ಮಿಂದ ದೂರ ಆಗೋದು ಪ್ರಯತ್ನಿಸಿಲ್ಲ, ನೀವಿಲ್ಲದೆ ಬದುಕೋದಿಲ್ಲ ಪೃಥ್ವಿ, ಬದುಕೋದಿಲ್ಲ ಪೃಥ್ವಿ. ಹೇಮಾ, ಉಜಿ ಬರ್ತಿದ್ದಾನೆ, ಪ್ಲೀಸ್. ಎಲ್ಲ ಅವಳು ಯಾರು? ಅದೇ ನೀನ್ ತಪ್ಕೊಂಡು ನಿಂತಿದ್ಲಲ್ಲ ಆ ಹುಡುಗಿ. ಯಾರಮ್ಮ ಅದು, ನಿನ್ ಲವರಾ? ನನ್ ಮೇಲೆ ಆಣೆ ಸುಳ್ಳು ಹೇಳಬಾರ್ದು. ನೀನು ಒಂದ್ ಹುಡುಗಿನ ಪ್ರೀತಿಸ್ತಿದೀಯ, ನಾನು ಹೇಮನ್ ಪ್ರೀತಿಸ್ತಿದ್ದೀನಿ, ನಾವಿಬ್ರು ಒಂದೇ ದಿನ ಒಂದೇ ಮುಹೂರ್ತದಲ್ಲಿ ಮದುವೆ ಮಾಡ್ಕೊಂಡ್ಬಿಡೋಣ, ಆದ್ರೆ ಹನಿಮೂನ್ ಮಾತ್ರ ಸೆಪರೇಟ್. ಅಜ್ಜಿ, ನಾವು ಅನ್ಕೊಂಡಿದ್ದೆಲ್ಲ ನಡೆಯಲ್ಲ. ಯಾವನ ಇವನು ಜೀವನದಲ್ಲಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರು ಸಾಧಿಸ್ಬೋದು. ಸಾಧಿಸುವಂತೆ ಭಾವಣ, ಆದ್ರೆ ಹನಿಮೂನ್ ಮಾತ್ರ ಸೆಪರೇಟ್. ಹೇಮಾ, ನಿಮ್ಗೊಂದು ಸರ್ಪ್ರೈಸ್ ನ್ಯೂಸು. ಏನು? ನಿಮ್ ಫ್ರೆಂಡು ಯಾರನ್ನಾದ್ರೂ ಲವ್ ಮಾಡ್ತಿದ್ದಾರಾ? 100% ಕರೆಕ್ಟ್, ನನಗೆ ಗೊತ್ತಿಲ್ಲದಾಗೆ ಒಂದು ಹುಡುಗಿನ ಲವ್ ಮಾಡ್ತಿದ್ದಾನೆ. ನನಗೇನೋ ಡೌಟ್, ನಿಮ್ ಪುಕ್ಕಲ್ ಫ್ರೆಂಡು ಪ್ರೇಮ್ಸ್ ಅವ್ರಿಗೂ ಹೋಗಲ್ಲ ಅಂತ. ಪ್ರಾಮಿಸ್, ಬೇಕಿದ್ರೆ ನಾಳೆನೇ ಕರೆಸ್ತೀನಿ, ಏನಿರ್ಲಿ ಬೆಟ್ಸು. ನಮ್ಮಿಬ್ರಿಗೂ ತೋರಿಸೋ ಆಗಿದ್ರೆ ಏನ್ ಬೇಕಾದ್ರೂ ಇರ್ಲಿ. ಏ ಡಾರ್ಲಿಂಗ್, ನಾನು ಯಾವತ್ತೂ ಯಾವ ವಿಷಯದಲ್ಲೂ ಸೋತೋನಲ್ಲ, ಅದಕ್ಕೆ ನಮ್ ಡ್ಯಾಡಿ ಮಮ್ಮಿ ನನಗೆ ವಿಜಯತ್ ಅಂತ ಹೆಸರಿಟ್ಟಿರೋದು. ಈ ಬೆಟ್ಸ್ ನಲ್ಲಿ ಏನಾದ್ರೂ ಸೋತ್ ಹೋದ್ರೆ ನಾನು ಸುಯಿಸೈಡ್ ಅದೇ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ, ಇಂಥ ಸಣ್ಣ ವಿಷಯಕ್ಕೋಸ್ಕರ ಇಷ್ಟು ದೊಡ್ಡ ಪನಿಷ್ಮೆಂಟ್? ಪೃಥ್ವಿ ಪ್ಲೀಸ್, ಫ್ರೆಂಡ್ಶಿಪ್ಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ಬೆಕ್ಕು ಚೆಲ್ಲಾಟ, ಇಲ್ಲಿ ಪ್ರಾಣ್ಸ್ ಅಂತ ಹುಡುಗಾಟ ಆಡ್ಬೇಡು, ಇದು ಚಾಲೆಂಜ್. ನಾಳೆ ಸಂಜೆ 5 ಗಂಟೆಗೆ ನೀನು ಆ ಹುಡುಗಿನ ಕರ್ಕೊಂಡು ಬರಲೇಬೇಕು. ದಿಸ್ ಮೈ ಆರ್ಡರ್ ಅಂಡ್ ರಿಕ್ವೆಸ್ಟ್. ಇವ್ರ ಮುಖ ನೋಡಿದ್ರೆ ನೀವ್ ಗೆಲ್ಲೋ ಚಾನ್ಸ್ ಕಡಿಮೆ. ಗುಡ್ ಲಕ್, ಗುಡ್ ನೈಟ್. ಗುರು, ಇದನ್ನ ಮರ್ಯಾದೆ ಪ್ರಶ್ನೆ, 10 ನಿಮಿಷ ಕರ್ಕೊಂಡ್ಬಂದ್ಬಿಡು, ತೋರಿಸ್ಬಿಟ್ಟು ಕರ್ಕೊಂಡು ಹೊರಟೋಗು. ಚೇಸ್ ಮಾಡೋ ಚಿರತೆಗೆ ಆನಂದವಾಗಿರುತ್ತಂತೆ, ಆದ್ರೆ ಪ್ರಾಣಕ್ಕೋಸ್ಕರ ಪರದಾಡ್ತಿರೋ ಜಿಂಕೆಗೆ ಆಗೋ ನೋವು ಚಿರತೆ. ಎಲ್ಲಮ್ಮ, ನಿನ್ ಹುಡುಗಿ ಬರ್ಲೇ ಇಲ್ಲ. ಲೋವಿಜಿ, ನಿನ್ ಬೆಟ್ಟಿಂಗ್ ದುಡ್ಡನ್ನ ನಾನು ಕೊಡ್ತೀನಿ, ನಡೆಯೋ ಹೋಗೋಣ. ಇದು ದುಡ್ಡಿನ ವಿಷಯ ಅಲ್ಲಮ್ಮ, ಸವಾಲಿನ ವಿಷಯ. ವಿಜಯ್, ಪೃಥ್ವಿ ಪ್ರಾಣಕಾಂತೆ ಇನ್ನೂ ಬರ್ಲಿಲ್ವಾ? ಅವಳು ನನ್ನ ಪ್ರಾಣಕಾಂತೆ ಅಲ್ಲ, ನನ್ನ ಪ್ರಾಣಕ್ಕೆ ಅಂತ್ಯ. ಲವ್ ಮಾಡೋರಿಗೆ ಗುಂಡಿಗೆ ಇರ್ಬೇಕ್ರಿ, ಕದ್ದು ಪ್ರೀತಿಸೋರ್ಗೆಲ್ಲ ಇದೇ ಗತಿ.
ಆದ್ರೂ ಲವ್ ಮಾಡೋದ್ರಲ್ಲಿ ಒಂಥರ ಥ್ರಿಲ್ಲು ಟೆನ್ಷನ್ ಇರುತ್ತೆ ಮಾ. ಅವ್ರವ್ರು ಇರುತ್ತೆ, ಮೊದ್ಲು ಮಜವಾಗೇ ಇರುತ್ತೆ, ಆಮೇಲೆ ಎಲ್ಲ ಗಬ್ಬೆದ್ದು ಹಂಡ್ರೆಡ್ ರುಪೀಸ್ ಫ್ರೆಂಡ್. ಕವ್ಯ ಕವ್ಯ ಆಗಿದೆಯಾ ಫ್ರೆಂಡ್? ಫಸ್ಟ್ ಕ್ಲಾಸ್ ಆಗಿದೆ. ಸ್ವಲ್ಪ ಗುಂಡಾಕ್ತಿಯಾ? ಹ್ಞೂ. ತಗೋ. ಥ್ಯಾಂಕ್ ಯು. ಬೇಡ, ಬೈತಾನೆ. ಯಾರು ಅವನು? ಯಾವ ಅಣ್ಣನ ಬೈತಾನೆ? ನಾನು ಅವನು ಗುಟ್ಟಾಡಿಸ್ಬಿಡ್ತೀನಿ. ಅವನು ನೀವು ಇಲ್ಲ ಹೇಳ್ಬಿಡ್ಲ ಹೇಳ್ಬಿಡ್ಲ ಅವತ್ತು ನೀನು ನೀನು ಇಲ್ಲಿ ಹೇಳ್ಬಿಡ್ತೀನಿ. ನಿಮ್ ಸೀಕ್ರೆಟ್ ಎಲ್ಲ ಹೇಳ್ಬಿಡ್ತೀನಿ, ನಿಮ್ ಗುಟ್ಟೆಲ್ಲ ಹೇಳ್ಬಿಡ್ತೀನಿ ನಾನು. ಗುಟ್ ಏನ್ ಸೀಕ್ರೆಟ್? ಅವತ್ತು ಅವನು ಇಲ್ಲಿ ಇದೇ ಜಾಗದಲ್ಲಿ, ಸೇಮ್ ಪ್ಲೇಸ್. ಇವನು ಏನು ನನಗೆ 10 ರೂಪಾಯಿ ಕೊಟ್ಟ, ಗುಂಡ್ ಹಾಕೊಂಡು ಮಯ ಮಾಡೋಣ. ಅದಕ್ಕೇನೀಗ? ಅದಕ್ಕೆ ಅವನ 10 ರೂಪಾಯಿ ಕೊಟ್ಟಿಲ್ಲ, ಗುಂಡ್ ತಗೊಂಡೆ, ಗುಂಡೆಲ್ಲ ಖಾಲಿಯಾಗೋಯ್ತು. ಅವನ 10 ರೂಪಾಯಿ ಕೊಟ್ಟಾಗ ನೀನು ನೀನ್ ಎಷ್ಟು ತಗೋ? ಬೇಡ ಬೇಡವಾ? ಬೇಡ, ನಿಜವಾಗ್ಲೂ ಬೇಡ. ಬೇಡ, ಸರಿ. ಏಯ್, ಬೇಡ ಅಂದ್ರೆ ಬೇಕು ಅಷ್ಟು ಗೊಲ್ಲ, ಬೇಡ ಅಂದ್ರೆ ಬೇಕು ನಮ್ಮ ಭಾಷೆಯಲ್ಲಿ. ಥ್ಯಾಂಕ್ ಯು. ಆಯ್ತು ಸ್ವಾಮಿ, ಬರ್ತೀನಿ. ಏಯ್ ಫ್ರೆಂಡ್ ಫ್ರೆಂಡ್ ಫ್ರೆಂಡ್, ಈ ಲವ್ ಕ್ರಿಯೇಟ್ ಮಾಡೋನು ಯಾರು ಅಂತ ಗೊತ್ತಾ ನಿಂಗೆ? ಲವ್ ಸೃಷ್ಟಿ ಮಾಡೋನು ಯಾರು? ನಾನು ಆ ವಿಷಯದಲ್ಲಿ ಎಲ್ಲಬೋರ್ಡು, ನನಗೆ ಅದೇನು ಗೊತ್ತಿಲ್ಲ, ನನಗೆ ಕೇಳಬೇಡ. ಇಲ್ಲ ಗೊತ್ತಿದ್ರೆ ಹೇಳು, ಬಡ್ಡಿ ಮಗನ ಬಗದಾಗ್ಬಿಡ್ತೀನಿ. ಈ ಪ್ರೇಮ ಅನ್ನೋ ವಿಷದ ಗಾಳಿ ಎಲ್ಲಾ ಕಡೆನೂ ಬೀಸಿ ಪ್ರಪಂಚದಲ್ಲಿರೋ ಎಲ್ಲಾ ಯುವಕರನ್ನ ಉಚ್ಚರಣಾಗಿ ಮಾಡ್ಬಿಡ್ತಾರಲ್ಲ ಬಡಿ ಮಗ. ಸರ್, ದಯವಿಟ್ಟು ನನ್ನ ಹೋಗಕ್ ಬಿಡ್ತೀರಾ? ಯು ಡೋಂಟ್ ಸ್ಟೇ ಅಟ್ ಆಲ್, ಯು ಗೋ. ₹100 ಕೊಟ್ಟಿದ್ಯಾ, ಅದಕ್ಕೆ ಒಂದು ಫ್ರೀಯಾಗಿ ಅಡ್ವೈಸ್ ಕೊಡ್ತೀನಿ ನೋಡು. ಈ ಪ್ರೇಮ ಮೋಹ ಸ್ನೇಹ ಇದೆಲ್ಲ ಬರೀ ಸುಳ್ಳು ಪಳ್ಳು ಜಳ್ಳು. ಸಾಕು ಸಾಕು, ಈಗ ನನ್ನ ದಯವಿಟ್ಟು ಹೋಗಕ್ ಬಿಡ್ತೀರಾ? ಯು ಗೋ, ಯು ಡೋಂಟ್ ಸ್ಟೇ ಅಟ್. ನಾನು ಹೋಗ್ತೀನಪ್ಪ, ಇಲ್ದಿದ್ರೆ ನಾನು ಅವನಾಗ್ಬಿಡ್ತೀನಿ ಅಷ್ಟೇ. ನೀವಿಬ್ರು ಬರ್ತಿರೋ ಇಲ್ವಾ? ರಾತ್ರಿ 12 ಗಂಟೆ ಆದ್ರೂ ಸರಿ, ಇವನು ಹುಡುಗಿ ಇಲ್ಲಿ ಬರೋವರೆಗೂ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ. ಹ್ಮ್, ನಿಮ್ಮಿಷ್ಟ ಪೃಥ್ವಿ, ಬೆಸ್ಟ್ ಆಫ್ ಲಕ್. ತೌಜಿ, ನಿನ್ ದಮ್ಮಯ್ಯ ಅಂತೀನಿ, ನಡೆ ಹೋಗೋಣ. ಪ್ರಪಂಚ ಪ್ರಳಯ ಆಗಲಿ, ಸಾಗರ ಬತ್ತಿ ಹೋಗಲಿ, ಸೂರ್ಯ ಚಂದ್ರರು ದಿಕ್ಕೆಟ್ಟು ಹುಟ್ಟಲಿ, ನನ್ನ ನಿರ್ಧಾರ ಅಚಲ ಮಗು. ಮೆಚ್ಚಿದೆ
ನನ್ನ ಮೆಚ್ಚಿದೆ ಇನ್ಯಾಕೋ ಬಿಗುಮಾನ ತೋರದೆ ಸಂಗ ಸೇರ ಬಾರದೆ ಸಿಂಗಾರ ರಾಗವಾಡು ನನ್ನ ಬಂಗಾರ ಬಾಳನು ಕೂಡು ಮೆಚ್ಚಿದೆ ನಿನ್ನ ಮೆಚ್ಚಿದೆ ಇನ್ಯಾಕೋ ಬಿಗುಮಾನ ಕಾಮಾಲೆ ಹೋಗಿ ಹೋಗಿ ಆ ಲಂಬಾಣಿ ಹುಡುಗಿನ ಲವ್ ಮಾಡಿದಾನೆ. ಸರಿ, ಅವಳು ಯಾರಾದ್ರೂ ಆಗಿರ್ಲಿ, ಅಟ್ಲೀಸ್ಟ್ ಆ ನಾಚಿಕೆ ಹುಡುಗಿ ಮುಖನಾದ್ರೂ ತೋರಿಸ್ಬಾರ್ದ? ಹೋ, ಏನಪ್ಪ ಪೃಥ್ವಿ, ಓ ಆಗ್ಲೇ 9 ಗಂಟೆ ಆಗೋಗಿದೆ. ಹ್ಮ್, ಹೋಗಿ ಮಲಗೋತಾನೆ. ಅವನಿನ್ನು ಊಟ ಮಾಡಿಲ್ಲ ರೆಡಿ. ದಿವಸ ಮನೇಲಿ ಒಂದೇ ತರ ಊಟ ಮಾಡಿ ಮಾಡಿ ಅವನಿಗೂ ಬೋರ್ ಆಗಿರುತ್ತೆ. ಪಾಪ, ಇವತ್ತು ಹೋಟ್ಲಲ್ಲಿ ಊಟ ಮಾಡ್ಲಿ ಬಿಡು ಅಲ್ವಾ ಪೃಥ್ವಿ? ನಾನು ಬರ್ತೀನಿ ವಿಜಯ್. ಪೃಥ್ವಿ ಡ್ಯಾಡಿ, ನೀವಿಷ್ಟು ನಿರ್ದಾಕ್ಷಿಣ್ಯವಾಗಿ ಮಾತಾಡ್ಬಾರ್ದು. ಸತ್ಯ ಕೇಳೋರ್ಗೆ ಕಠೋರವಾಗೇ ಇರುತ್ತಪ್ಪ. ಹಾ, ಅದೇನು ನಮ್ಮ ನಾಯಿ, ನಾವೆಲ್ಲ ಅದನ್ನ ಎಷ್ಟು ಪ್ರೀತಿಯಿಂದ ಸಾಕಿದೀವಲ್ವಾ, ಹಾಗಂತ ಅದನ್ನ ಸಿಂಹಾಸನದ ಮೇಲೆ ಕೂರ್ಸೋಕ್ಕಾಗತ್ತಾ? ಅಕಸ್ಮಾತ್ ಕೂರಿಸಿದ್ರು ಯಾರಾದರೂ ಅದನ್ನ ಮಹಾರಾಜ ಆಗ್ತಾರ? ಡ್ಯಾಡಿ, ನೀವು ಇನ್ನೊಂದ್ಸಲ ಪೃಥ್ವಿ ಬಗ್ಗೆ ಒಂದು ಕೆಟ್ಟು ಮಾತಾಡಿದ್ರು ನನ್ನ ಸಹಿಸೋಕ್ಕಾಗಲ್ಲ. ಹುಡುಗ ಬುದ್ಧಿ ಅಲ್ಲಮ್ಮ, ನೀವಿಬ್ರು ಮದುವೆ ಮಾಡ್ಕೋಬೇಕು ಅಂತಿರೋರು. ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಅವನ್ನ 3 ಹೊತ್ತು ಬಾಲಂಗೋಚಿ ತರ ಹಿಂದೆನೆ ಇಟ್ಕೊಂಡಿರ್ತಾನೆ. ಅವನಿಗೆ ಬುದ್ಧಿಗಿದೆ ಇದೆಯಾ? ನೀವು ದೊಡ್ಡವರು, ನಿಮ್ಗಿರೋ ಅಷ್ಟು ತಿಳುವಳಿಕೆ ನನಗಿಲ್ಲ. ನಾನು ಏನಂದೆ ಈಗ? ಅದೇನು ನಮ್ಮ ನಾಯಿ, ನಾವೆಲ್ಲ ಅದನ್ನ ಎಷ್ಟು ಪ್ರೀತಿಯಿಂದ ಸಾಕಿದೀವಲ್ವಾ, ಹಾಗಂತ ಅದನ್ನ ಸಿಂಹಾಸನದ ಮೇಲೆ ಕೂರ್ಸೋಕ್ಕಾಗತ್ತಾ? ಅಕಸ್ಮಾತ್ ಕೂರಿಸಿದ್ರು ಯಾರಾದರೂ ಅದನ್ನ ಮಹಾರಾಜ ಅಂತಾರ? ಬುಬ್ಲಿ ಸರಿ ನಾಯಿ.
ನಿಮ್ಮ ಪ್ರಪಂಚದಲ್ಲಿ ಅವನ್ ಬಿಟ್ಟರೆ ಬೇರೆ ಇನ್ನೇನೇ ಇಲ್ವಾ? ನೀನ್ ಸಾವಿರ ಸಲ ಕೇಳಿದ್ರು ನಂದು ಒಂದೇ ಉತ್ತರ. ಎಂತ ಕೆಲಸ ಮಾಡ್ತಾ ಇದೀಯಾ? ಬಿಡಿ ನನ್ನ, ನನ್ನ ಸಾವಿನಿಂದ ಈ ಸಮಸ್ಯೆ ಬಗೆಹರಿಯೋದು. ಬೇಡ ಅಮ್ಮ, ಹಾಗೆಲ್ಲ ಮಾತಾಡ್ಬೇಡ. ಪೃಥ್ವಿ, ಐ ಲವ್ ಯು, ಐ ಲವ್ ಯು ಪೃಥ್ವಿ, ಐ ಲವ್ ಯು ಪೃಥ್ವಿ. ಮಿತ್ರ ದ್ರೋಹಿ ಗುಜಿ, ಗುಜಿ ನನ್ನ ಮಾತು ಕೇಳು, ದುಡುಕ್ ಬೇಡ. ಇವತ್ತು ನಿನ್ನ ಜೀವ ಸಹಿತ ಉಳಿಸೋದಿಲ್ಲ. ವಿಜಿ, ಏನು ಇದು? ನಿಮ್ಮ ಮಾತೆ ನಿಜ ಆಗೋಯ್ತು ಡ್ಯಾಡಿ. ನಾನು ಇವಳನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಿದ್ರು ಆ ಪೃಥ್ವಿ ನನಗೆ ದ್ರೋಹ ಮಾಡಿಬಿಟ್ಟ. ಅವನ ನಂಬಿಕೆ ದ್ರೋಹನ ನಾನು ಅರ್ಥ ಮಾಡ್ಕೊಳ್ಳದೆ ಅವಿವೇಕಿ ಆಗ್ಬಿಟ್ಟೆ. ನನ್ನ ಕಲ್ಪನೆ ಕನಸನ್ನೆಲ್ಲ ಸುಟ್ಟಾಕ್ಬಿಟ್ಲು. ಇವಳಿಷ್ಟು ಕೇಳ್ಬುದ್ದಿ ಹುಡುಗಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವತ್ತು ನಾನು ಹೇಳಿದಾಗ ಎಲ್ಲ ತಿರಸ್ಕಾರ ಮಾಡಿದ್ರಿ, ಹಗುರವಾಗಿ ಮಾತಾಡಿದ್ರಿ. ನೋಡಯ್ಯ, ಜಾತಕ ಸುಳ್ಳಾಗಬಹುದು, ಆದ್ರೆ ಹಿರಿಯರು ಆಡಿದ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ. ಬಿಡು, ಪ್ರಪಂಚ ಏನ್ ಮುಳುಗೋಗಿಲ್ಲ. ನೀನು ಯಾವ್ದ್ರಲ್ಲಯ್ಯ ಕಮ್ಮಿ? ವಿದ್ಯೆ, ಬುದ್ಧಿ, ರೂಪ, ಐಶ್ವರ್ಯ ಎಲ್ಲ ಇದೆ. ಸಾವಿರ ಹುಡುಗಿರನ್ನ ಸಾಲಾಗಿ ನಿಲ್ಲಿಸ್ತೀನಿ. ಆ ಸಾವಿರಾರು ಹುಡುಗಿರಲ್ಲಿ ನನ್ನ ಹೇಮ ಇರಕ್ ಸಾಧ್ಯನಾ ಡ್ಯಾಡಿ? ನಾನು ಅವಳ ರೂಪಕ್ಕೆ ಸೋತೋನಲ್ಲ, ಅವಳ ಗುಣಕ್ಕೆ ಮೆಚ್ಚಿದೋನು ಅಲ್ಲ. ಎಷ್ಟೋ ದಿನದಿಂದ ನನ್ನ ಮನಸ್ಸಲ್ಲಿ ಮನೆ ಮಾಡ್ಕೊಂಡಿದ್ದಾಳೆ. ನನ್ನ ಜೀವನದಲ್ಲಿ ಮದುವೆ ಆಗೋದಾದ್ರೆ ಅದು ಹೇಮನ ಮಾತ್ರ. ಇಲ್ಲದೆ ಹೋದ್ರೆ ನಾನು ಹೇಮ. ಎಲ್ಲಿ ಹೋಗ್ತಿದ್ಯಾ? ನಮ್ಮೂರಿಗೆ. ಒಬ್ಳೆ ಹೋಗ್ತಿದ್ಯಾ? ಬಂದಿದ್ದು ಒಬ್ಳೆ ತಾನೆ? ತಲೆಗೆಲ್ಲ ಕೆಟ್ಟಿದ್ಯಾ? ಕೆಡಕ್ ಮುಂಚೆ ಇಲ್ಲಿಂದ ಹೊರಟೋಗ್ತೀನಿ. ತಲೆ ಗಟ್ಟಿಯಾಗಿದೆ ಅಂತ ಕಲ್ಲಿಗೆ ಚಚ್ಕೊಳ್ಳೋದು ಮೂರ್ಖತನ. ಜಗತ್ತಿಗೆ ಗೊತ್ತಿರೋದನ್ನ ಗುಟ್ಟಾಗಿ ಹೇಳೋದ್ರಲ್ಲಿ ಅರ್ಥವಿಲ್ಲ. ಅಧಿಕ ಪ್ರಸಂಗತನ ಹೆಚ್ಚಾಯ್ತು, ಅಧಿಕಾರ ಚಲಾಯಿಸೋದು ಹೆಚ್ಚಾಯ್ತು. ನಿನ್ನೊಬ್ಬಳನ್ನೇ ಹೋಗೋದಕ್ಕೆ ಬಿಡೋದಿಲ್ಲ. ನಿಮ್ಮಪ್ಪನಿಗೆ ಫೋನ್ ಮಾಡಿ ಮಾತಾಡ್ತೀನಿ, ಅವನು ಬಂದ ಮೇಲೆ ಎಲ್ಲಾದ್ರೂ ಹಾಳಾಗು. ಮನುಷ್ಯತ್ವನೇ ಇಲ್ದವ್ರ ಮನೆಯಲ್ಲಿ ಇನ್ನೊಂದು ಗಳಿಗೆ ಕೂಡ ನಾನಿರಲ್ಲ. ಬಾಯಿ ಮುಚ್ಚು. ಬಂದಿರೋದು ವಿಜಿ ನೋಡೋದಕ್ಕೆ. ನನ್ನ ಬಗ್ಗೆ ನಿಮ್ಗೇನು ಅನ್ಸೋದೇ ಇಲ್ವಾ? ಇನ್ನೊಬ್ರು ಸೊತ್ತಿಗೆ ನಾನು ಆಸೆ ಪಡೋನಲ್ಲ.
ಇಷ್ಟಾದ್ರೂ ನಿಮ್ಮ ಸ್ನೇಹದ ಮೋಹ ಇನ್ನೂ ಹೋಗ್ಲಿಲ್ವಾ? ಸ್ನೇಹ ಮೋಹ ಅದ್ರ ಬಗ್ಗೆ ಗೊತ್ತಿಲ್ಲದವ್ರಿಗೆ ಅದರ ಬೆಲೆ ಗೊತ್ತಾಗೋದಿಲ್ಲ. ಅನ್ನ ಹಾಕಿ ಆಶ್ರಯ ಕೊಟ್ಟವ್ರನ್ನ ಮರೆಯೋದು ಮಾನವೀಯತೆ ಅಲ್ಲ. ರಾಕ್ಷಸರನ್ನೆಲ್ಲ ಮನುಷ್ಯ ಪಂಗಡಕ್ಕೆ ಸೇರಿಸೋ ನಿಮ್ಗೆ ಅವ್ರು ಕೊಟ್ಟಿದ್ದಾದ್ರೂ ಏನು? ಪ್ರಾಣ ಉಳಿಸಿದ ನಿಮ್ಮ ಮೇಲೆ ಕೈ ಮಾಡ್ತ, ಪ್ರೀತಿಸೋಣ್ಣೆ ತ್ಯಾಗ ಮಾಡೋ ನಿಮ್ಮನ್ನೇ ದೂರ ಮಾಡ್ದ. ವಿಜಿ ಮನಸ್ಸು ಸಣ್ಣ ಮಗುವಿನ ಹಾಗೆ ನಿಮ್ಮ ಮೇಲೆ ಪ್ರೀತಿಯವನ್ನ ಹುಚ್ಚನಾಗಿ ಮಾಡಿಬಿಟ್ಟಿದೆ. ಅದರಿಂದ ನಾನು ದೂರ ಆಗ್ಬಿಟ್ಟೆ. ನಾನು ನಿಮ್ಮ ಕಣ್ಮುಂದೆ ಇದ್ದಷ್ಟು ದಿನವು ಈ ಚಿತ್ರ ಹಿಂಸೆ ತಪ್ಪಿದಲ್ಲ. ಹೇಮ ನನ್ನೊಬ್ಬನ ದೃಷ್ಟ, ಜಗತ್ತನ್ನೇ ನಾನು ಪ್ರೀತಿಸ್ತೀನಿ, ಆದರೆ ಎಲ್ಲರು ನನ್ನ ಪ್ರೀತಿ. ಹೇಮ ಕಡೆದಾಗ ಹೇಳ್ತಿದ್ದೀನಿ, ವಿಜಿ ಹೃದಯ ಒಡಿಬಿಡ, ಅವನ ಆಸೆ ಆಕಾಂಕ್ಷೆಗಳನ್ನ ಅರ್ಥ ಮಾಡ್ಕೊ, ನಿಮ್ ಬಾಳು ಬಂಗಾರವಾಗ್ಲಿ. ಪ್ರೀತಿ ನೀವ್ ಅವ್ರನ್ನ ನೋಡಕೋದ್ರೆ ಏನಾಗುತ್ತೆ ಗೊತ್ತಾ? ವಿಜಿ ನನ್ನ ಕೊಂದ್ಬಿಡು, ಸಂತೋಷದಿಂದ ಸಾಯ್ತೀನಿ, ಆದ್ರೆ ಮಿತ್ರದ್ರೋಹಿಯನ್ನ ಪಟ್ಟ ಮಾತ್ರ ಕಟ್ಬಿಡ ಅಂತ ಅವನ ಕಾಲು ಹಿಡಿದು ಬೇಡ್ಕೋತೀನಿ. ಹೇಮ ಜಗತ್ನಲ್ಲಿರೋ ಸುಖ ಸಂತೋಷನೆಲ್ಲ ತಾನೊಬ್ಬನೇ ಅನುಭವಿಸ್ಬೇಕು ಅನ್ನೋ ಆಶಾವಾದಿ ವಿಜಿ ನಿನ್ನನ್ನು ಪುಟ್ಟು ಹುಡುಗಿಂತಲೇ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಿದ್ದಾನೆ. ನೀನೇ ಅವನು ಬಹಳ ಸಂಗಾತಿ. ಯಾವುದೋ ಒಂದು ಫೋಟೋ ಇಟ್ಕೊಂಡು ನಾನು ನಿನ್ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಹೊಣೆ? ನನಗೆ ಬುದ್ಧಿ ಬಂದ್ಮೇಲೆ ಪ್ರಪಂಚ ಏನು ಅಂತ ತಿಳಿದ್ಮೇಲೆ ಪ್ರೀತಿದ್ದೇ ನಿಜವಾದ ಪ್ರೀತಿ. ನೀವು ಅವತ್ತೇ ನನ್ನ ಬಾಯಿ ಕಟ್ತಾ ಇದ್ದಿದ್ರೆ ನಾನು ವಿಜೇತ ಎಲ್ಲ ಹೇಳ್ಬಿಡ್ತಿದ್ದೆ. ಇವತ್ತಿನ ಈ ಪರಿಸ್ಥಿತಿಗೆ ನೀವೇ ಕಾರಣ. ಕರುಣೆ ಕನಿಕರ ಇಲ್ದವ್ರ ಕಣ್ಮುಂದೆ ಇದ್ದಷ್ಟಿರುವು ಈ ಚಿತ್ರ ಹಿಂಸೆ ತಪ್ಪಿದ್ದಲ್ಲ. ಪೃಥ್ವಿ ನನ್ ಮಾತು ಕೇಳಿ, ನಮ್ಗೆ ಯಾರು ಹಂಗೂ ಬೇಡ, ನಮ್ ಪ್ರೇಮ ಲೋಕಕ್ಕೂ ಹೋಗ್ಬಿಡೋಣ. ದಯವಿಟ್ಟು ನನ್ನ ಮರ್ತ್ಬಿಡು. ಬೇಡ ಪೃಥ್ವಿ, ಆ ಪಿಶಾಚಿಗೆ ನಿಮ್ಮನ್ನ ಜೀವ ಸಹಿತ ಬಿಡಲ್ಲ. ನನ್ ಪ್ರಾಣ ಹೋದ್ರೆ ಸರಿ, ನಾನು ವಿಜಿ ನೋಡ್ಕೊಂಡೇ ಹೋಗೋದು. ಏಯ್ ಭಿಕಾರಿ, ಮತ್ತ್ಯಾಕೋ ಬಂದೆ ಇಲ್ಲಿಗೆ? ಸರ್ ಒಂದೊಂದ್ಸಲ ವಿಜಿ ನೋಡ್ಬೇಕು, ದಯವಿಟ್ಟು ಅವಕಾಶ ಕೊಡಿ. ಒಂದ್ ಸಲ ಸೇರಿಸಿದ್ದಕ್ಕೆ ನಮ್ಮನೆ ಶಾಂತಿ ನೆಮ್ಮದಿನೆಲ್ಲ ನುಂಗ್ ಹಾಕ್ದೆ ಈ ಮತ್ತೇನ್ ಮಾಡ್ಬೇಕು ಅಂತಿದ್ಯಾ? ಸರ್ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಸರಿಯಾಗಿ ತಿಳ್ಕೊಂಡಿದ್ದೀನೋ ಮಿತ್ರ ದ್ರೋಹಿ? ಸರ್ ಇಂಥ ಮಾತು ಮಾತು ಆಡ್ಬಿಡಿ. ಸಾವಿರ ಸಲ ಹೇಳ್ತೀನೋ, ನೀನು ನ್ಯಾಯವಾದ ಅಪ್ಪ ಅಮ್ಮನ ಹುಟ್ಟಿದ ಮಗನೇ ಆಗಿದ್ರೆ. ಸರ್ ನಿಮ್ಮ ಮನೆ ಅನ್ನ ತಿಂದಿದ್ದಕ್ಕೋಸ್ಕರ, ನನ್ನ ಸ್ನೇಹಿತನ ತಂದೆ ಆಗಿದ್ದಕ್ಕೋಸ್ಕರ ನಿಮ್ಮನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಹಗುರವಾಗಿ ಮಾತಾಡಿದ ನಿಮ್ ನಾಲ್ಗೆನ ಕಿತ್ತು ಬಿಸಾಕ್ಬಿಡ್ತಾ ಇದ್ದೆ. ಏನೋ ನನ್ನ ಮೇಲೆ ಕೈ ಮಾಡುವಷ್ಟು ಪೊಗಲು ಬಂತೇನೋ? ಏಯ್ ಏನೋ ನೋಡ್ತಾ ಇದ್ದೀರಾ, ಚಚ್ಚಿ ತಳ್ಳ್ರ ಇವನ್ನ. ನಾನ್ ನಿಮ್ ಕಣ್ಮುಂದೆ ಇದ್ದಷ್ಟು ದಿನವು ಈ ಚಿತ್ರ ಹಿಂಸೆ ತಪ್ಪಿದ್ದಲ್ಲ. ಪ್ರೇಮದ ಸಂಘವೇ ಯಾತನೆ ಆಯಾತನ ಲೋಕದಿ ನಯವಾದ ವಂಚನೆ ನಯವಾದ ವಂಚನೆ. ಲವ್ ಇಸ್ ನಾಟ್ ಬ್ಲೈಂಡ್ ಐ ಸೇ ಇಟ್ ಇಸ್ ಹಿಪೋಕ್ರಸಿ. ಸುಳ್ಳು ಎಲ್ಲ ಸಂಬಂಧ ಎಂದೆಂದು ಚೆಳ್ಳು ನಿಜವಾಗಿ ಪ್ರೇಮ ಪುಳ್ಳು ಸಂಗಾತಿ ಸಹವಾಸ ಮುಳ್ಳು ಸಂಗಾತಿ ಸಹವಾಸ ಮುಳ್ಳು ಈ ಸ್ನೇಹ ಈ ಮೋಹ ಸುಳ್ಳು ಎಲ್ಲ ಸಂಬಂಧ ಎಂದೆಂದು ಚೆಳ್ಳು ನಿಜವಾಗಿ ಪ್ರೇಮ ಪೊಳ್ಳು
ಸಂಗಾತಿ ಸಹವಾಸ ಮುಳ್ಳು, ಸಂಗಾತಿ ಸಹವಾಸ ಮುಳ್ಳು. ಕಣ್ಣು ಮಾಯೆಯೋ ಹರೆಯ ದಾಸೆ ಹುಚ್ಚು ಹೆಚ್ಚಾಗಿ ಹೃದಯ ಕಿಚ್ಚು, ಹರೆಯ ದಾಸೆ ಹುಚ್ಚು ಹೆಚ್ಚಾಗಿ ಹೃದಯ ಕಿಚ್ಚು. ಈ ಸ್ನೇಹ ಈ ಮೋಹ ಸುಳ್ಳು, ಎಲ್ಲ ಸಂಬಂಧ ಎಂದೆಂದು ಚೆಳ್ಳು, ನಿಜವಾಗಿ ಪ್ರೇಮ ಪೊಳ್ಳು, ಸಂಗಾತಿ ಸಹವಾಸ ಮುಳ್ಳು, ಸಂಗಾತಿ ಸಹವಾಸ ಮುಳ್ಳು. ಸತ್ಯವೋ ಇಲ್ಲ ಹೆಣ್ಣು ಮಿಥ್ಯವೋ, ಪ್ರೇಮ ಸತ್ಯವೋ ಇಲ್ಲ ಹೆಣ್ಣು ಮಿಥ್ಯವೋ. ನೋಟದಾಟ ಮೀರಿ ಬಾಳೆಲ್ಲ ಭ್ರಮೆಯ ಗೋರಿ, ನೋಟದಾಟ ಮೀರಿ ಬಾಳೆಲ್ಲ ಭ್ರಮೆಯ ಗೋರಿ. ಈ ಸ್ನೇಹ ಈ ಮೋಹ ಸುಳ್ಳು, ಎಲ್ಲ ಸಂಬಂಧ ಎಂದೆಂದು ಚೆಳ್ಳು, ನಿಜವಾಗಿ ಪ್ರೇಮ ಪೊಳ್ಳು, ಸಂಗಾತಿ ಸಹವಾಸ ಮುಳ್ಳು, ಸಂಗಾತಿ ಸಹವಾಸ ಮುಳ್ಳು. ಈ ಸ್ನೇಹ ಎಲ್ಲ ಸಂಬಂಧ. ಮನಸ್ಸಿನಲ್ಲಿರೋ ಸಿಟ್ಟು ಸಂಕಟ ಕಡಿಮೆ ಆಗೋವರೆಗೂ ಬಂದ್ಬಿಡು. ಏ ವಿಜಯ್, ನೀನೊಬ್ಬ ವಿವೇಕಿ ವಿದ್ಯಾವಂತ ಅನ್ಕೊಂಡಿದ್ದೆ. ನಿಮ್ಮ ತಂದೆ ರಕ್ತ ಹಂಚ್ಕೊಂಡು ಹುಟ್ಟಿದ ನಿನಗೂ ಅವ್ರ ಬುದ್ಧಿನೇ ಇದೆ ಅಂತ ನಿರೂಪಿಸ್ಬಿಟ್ಟೆ. ಪ್ರೀತಿ ಅರ್ಥನಾದ್ರೂ ಗೊತ್ತಿದೆ ನಿನಗೆ, ಅದ್ರ ಪವಿತ್ರತೆ ಬೇಲಿನಾದ್ರೂ ತಿಳ್ಕೊಂಡಿದ್ಯಾ ನೀನು? ನೀನ್ ಇಷ್ಟಪಟ್ಟಿದ್ದು ನಂದೊಂದು ಫೋಟೋನ, ಪ್ರಪಂಚನೇ ತಿಳಿದೇ ಇರೋ ಒಂದು ಮಗುನ. ಪುಟ್ಟ ಮಕ್ಕಳ ಆಟ ಎಲ್ಲ ಪ್ರೀತಿ ಅಂತ ತಿಳ್ಕೊಂಡ್ರೆ ಅದಕ್ಕೆ ಅರ್ಥನೇ ಇಲ್ಲ. ಪೃಥ್ವಿ ನನ್ನ ಜೀವ, ನಾನು ಅವ್ರನ್ನ ತುಂಬಾ ಪ್ರೀತಿಸ್ತೀನಿ. ಅವರಿಂದ ನನ್ನ ದೂರ ಮಾಡಿದ್ರೆ ನನ್ನ ಹೆಣ ಕೂಡ ಸಿಗಲ್ಲ ನಿನಗೆ. ಹೇಮಾ, ಒಂದೊಂದ್ಸಲ ನಮಗ್ ಗೊತ್ತಿಲ್ಲದೆ ಎಷ್ಟೋ ಅನರ್ಥಗಳು ನಡೆಯುತ್ತವೆ. ಮಿತ್ರ ದ್ರೋಹಿಯನ್ನು, ಸಾವಿರ ಸಲ ಸ್ವಾರ್ಥಿಯನ್ನು. ಆದ್ರೆ ಒಂದ್ ಮಾತಂತೂ ಸತ್ಯ ಹೇಮಾ, ನೀವಿಬ್ರು ಪ್ರೀತಿಸ್ತಿರೋ ವಿಷಯ ನನಗ್ ಮೊದಲೇ ಹೇಳ್ಬಿಟ್ಟಿದ್ರೆ ನಾನು ನಿನ್ ಖಂಡಿತ ಬಯಸ್ತಿರ್ಲಿಲ್ಲ. ಪ್ರಾಣ ಕೊಡೋ ಸ್ನೇಹಿತನ ದೂರ ಮಾಡಿಕೊಂಡೆ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್ ಅನ್ನೋ ಮಾತೇ ನಿಜ ಆಗೋಯ್ತು. ಹೇಮಾ, ನಾನು ನಿಮ್ಮಿಬ್ಬರನ್ನ ಒಂದಾಗ ಸೇರಿಸ್ತೀನಿ. ನಾನಯ್ಯ ಜಗದೀಶ. ಹಾಯ್ ಜಗ್ಗು, ನಾನು ಹೇಮಾ. ಹೇಗಿದ್ದಾಳೆ? ನೀ ಅವಳನ್ನ ಇಲ್ಲಿ ಕಳಿಸದೇ ಇದ್ರೇನೆ ಚೆನ್ನಾಗಿತ್ತು. ಯಾಕಯ್ಯ? ಹೇಮಾ ಒಳ್ಳೆ ಹುಡುಗಿ ಅಲ್ಲ ಕಣಯ್ಯ. ನನ್ನ ಮಗನ ಭವಿಷ್ಯನೇ ಹಾಳು ಮಾಡ್ಬಿಟ್ಲು. ಏನ್ ಮಾಡಿದ್ಲು? ಯಾವನು ಪೃಥ್ವಿ ಅಂತೆ ಆ ಭಿಕಾರಿ ಜೊತೆ ಸೇರಿಕೊಂಡು ನಮ್ಮ ಬಿಜಿ ಆಸೆನೆಲ್ಲ ಮಣ್ಣು ಪಾಲು ಮಾಡ್ಬಿಟ್ಲು. ಜಗ್ಗ, ಲಕ್ಷ ಖರ್ಚಾಗಲಿ,
ನನ್ನ ಗೌರವಕ್ಕೆ ಕಳಂಕ ತರುವಂತ ಪೃಥ್ವಿ ಪ್ರಾಣ ಉಳಿ ಕೂಡ್ದು. ಅವನ ಕತೆನ ಮುಗಿಸು. ನಾಳೆನೆ ನಿಶ್ಚಿತಾರ್ಥಕ್ಕೆ ಏರ್ಪಾಡು ಮಾಡ್ಕೋ, ನಾನು ಬಂದ್ಬಿಡ್ತೀನಿ. ಆ ಪೃಥ್ವಿಯಿಂದಾನೆ ಎರಡು ಸಂಸಾರಗಳ ಮಾನ ಮರ್ಯಾದೇನು ಮಣ್ಣು ಪಾಲಾಗ್ತಿರೋದು. ತಾಮು, ನಾಳೆ ನಿಶ್ಚಿತಾರ್ಥಕ್ಕೆ ಮುಂಚೆ ಆ ಪೃಥ್ವಿ ಪ್ರಾಣ ಆಕಾಶದಲ್ಲಿ ಸೇರಿ ಹೋಗಬೇಕು. ನೀವೇನು ಯೋಚನೆ ಮಾಡಬೇಡಿ ಸರ್, ಅವನು ಹೆಣದು ವಾಸನೆ ಕೂಡ ಇರಬಾರ್ದು. ಹಾಗೆ ನಾನು ಮಾಡ್ತೀನಿ. ತಾಮು, ಎಷ್ಟು ಲಕ್ಷ ಖರ್ಚಾದರೂ ಸರಿ ಈ ಕೆಲಸ ಮಾಡಿ ಮುಗಿಸಿ ಇಟ್ಕೊಳ್ಳಿ ಇದನ್ನ. ಹೇಮಾ, 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 ಏನು ಅಂದ್ರೆ ಹೇಮಾ ಇಲ್ಲೂ ಕಾಣ್ತಿಲ್ವಲ್ರಿ? ಚೆನ್ನ ರಂಗ, ಏ ಮಂಜ, ಏನು ಹೇಮಾ ಎಲ್ಲಿ? ನಾನು ನೋಡ್ಲಿಲ್ಲ ಸರ್. ಏನು? ನಾನು ಗೇಟ್ ಹತ್ರನೇ ಇದ್ದೆ ಸರ್. ಎಲ್ಲ ಕಡೆ ಹುಡುಕಿ, ಹೇಮಾ ಸಿಕ್ಲಿಲ್ಲ, ನಿಮ್ಮನ್ನೆಲ್ಲ ಸುಟ್ಟು ಹಾಕ್ಬಿಡ್ತೀನಿ. ಈ ಲವರ್ ಶಿವನ್ಗೆ ಒಂದು ಕಥೆನೇ ಇದೆ. ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದ ಇಬ್ಬರು ಪ್ರೇಮಿಗಳು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರಂತೆ. ಅವ್ರ ಸವಿ ನೆನಪಿಗೋಸ್ಕರ ಈ ಹೃದಯಗಳನ್ನ ಇಲ್ಲಿ ಇಟ್ರಂತೆ. ನಿಜ ತಿಳಿದ್ಮೇಲೆ ತುಂಬಾ ಫೀಲ್ ಮಾಡ್ಕೊಂಡ್ರು. ಮೊದ್ಲಿಂದ ದೂರ ಹೊರಟೋಗಿ ಅಂತ ಕೂಡ ಹೇಳಿದ್ರು. ಪ್ರಾಣ ಉಳಿಸಿದ ಸ್ನೇಹಿತನ ಮೇಲೆ ಕೈ ಮಾಡಿದ ನಾನು ಇನ್ಯಾವತ್ತೂ ನಿಮ್ ಮುಖ ನೋಡೋದಿಲ್ಲ ಅಂತ ಸಣ್ಣ ಮಗುವಾಗ ಹತ್ಬಿಟ್ರು. ಇಲ್ಲಿರೋದು ಅಪಾಯ, ಮೊದ್ಲಿಲ್ಲಿಂದ ಹೊರಟೋಗೋಣ ಬನ್ನಿ. ಹೇಮಾ, ಒಂದೇ ಒಂದ್ಸಲ ವಿಜಿ ನೋಡ್ಬೇಕು, ಅವನ್ನ ಬಾಚಿ ತಪ್ಕೋಬೇಕು, ಅವನ್ ಕಣ್ಣೀರ್ ಉಳಿಸ್ಬೇಕು. ಬಹೋಣ. ಲಕ್ಷ್ಮೀಪತಿ, ಹೇಮಾ ಜಗ, ಹೇಮಾ ವಿಷಯ ಇರಲಿ, ಪೃಥ್ವಿಯಲ್ಲಿ ಪೃಥ್ವಿ ಇಷ್ಟೊತ್ತಿಗೆ ಸಮಾಧಿಯಾಗಿರ್ತಾನೆ.